ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ, ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡುವು ಕಣ್ಣೂರ್ ಕೇರಳ, ಶ್ರೀ ಟರ್ಪರಿನ್ಸ್ ಅರಸ್ಟೋಡ್ ಮೈಸೂರ್, ಶಾರದಾ ಜ್ಯುವೆಲರಿ ಅರಸ್ಟೋಡ್ ಮೈಸೂರ್, ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ, ಸೆಂಜಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರ್, ನಾಜಾ ಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ, ನೇತ್ರ ಆಪ್ಟಿಕಲ್ಸ್ ಮಹದೇವ್ಪೇಟ್. ಕೊರೋನಾ ಮತ್ತೊಂದು ಬಲಿ, ಕೊರೋನಾ ಪ್ರಕರಣಗಳ ಸಂಖ್ಯೆ 513ಕ್ಕೆ ಏರಿಕೆ, 322 ಮಂದಿ ಗುಣಮುಖ. ಶಿಕ್ಷಕರಿಂದ ಆನ್ಲೈನ್ ಮೂಲಕ ಮಕ್ಕಳಿಗೆ ವಿದ್ಯಾಭ್ಯಾಸ, ವಾಟ್ಸಪ್ ಮೂಲಕ ಪಾಠ ಮಾಡಿ ಮಾದರಿಯಾದ ವಿರಾಜಪೇಟೆ ಸರ್ಕಾರಿ ಶಾಲೆಯ ಶಿಕ್ಷಕರು. ವಿರಾಜಪೇಟೆಯಲ್ಲಿ ಕಾರುಣ್ಯನಿಧಿ ಸಂಸ್ಥೆ ವತಿಯಿಂದ ಮುಸ್ಲಿಂ ಸಮುದಾಯದ ಮದ್ರಸೆಗಳಿಗೆ ಆಹಾರ ಕಿಟ್ ವಿತರಣೆ. ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ಸಾಲಗಾರರಿಗೆ ತೊಂದರೆ, ಕಷ್ಟದ ಸಂದರ್ಭದಲ್ಲಿ ಹಣ ಕಟ್ಟುವಂತೆ ಆಮಿಷ, ವಿರಾಜಪೇಟೆ ನಾಗರಿಕರಿಂದ ಕ್ರಮಕ್ಕೆ ಆಗ್ರಹ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೇಟೋಳಿ ಗ್ರಾಮದ ವಿದ್ಯಾರ್ಥಿಗೆ ನೆರವು, ಕುಟುಂಬಕ್ಕೆ ಸಾಂತ್ವನ ನೀಡಿದ ಡಿಎಸ್ಎಸ್ ಮುಖಂಡರು. ಕೊಡಗು ಜಿಲ್ಲೆಯಲ್ಲಿ ಕೋವಿಡ್ 19ಕ್ಕೆ ಮತ್ತೊಂದು ಸಾವು ಸಂಭವಿಸಿದ್ದು, ಮೃತಪಟ್ಟವರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಮಡಿಕೇರಿ ನಗರ ಮಹದೇವಪೇಟೆ ಬಳಿಯ ಅಬ್ದುಲ್ ಕಲಾಂ ಲೇಔಟ್ ನಿವಾಸಿ 64 ವರ್ಷದ ಪುರುಷರೊಬ್ಬರು ಸಾವನ್ನಪ್ಪಿದ್ದಾರೆ. ಇವರಲ್ಲಿ ಥೈರಾಯ್ಡ್ ಸಮಸ್ಯೆಯಿಂದ ಕಳೆದ 3 ದಿನಗಳಿಂದ ಬಳಲ್ತಾ ಇದ್ದರೂ ಕೋವಿಡ್ ಇರೋದು ಕೂಡ ದೃಢಪಟ್ಟಿದೆ. ಜಿಲ್ಲೆಯಲ್ಲಿ ಸೋಮವಾರ ಬೆಳಿಗ್ಗೆ 15 ಹೊಸ ಕೋವಿಡ್ ಪ್ರಕರಣಗಳು ಮತ್ತು ಮಧ್ಯಾಹ್ನ 1:30 ವೇಳೆಗೆ 26 ಹೊಸ ಕೋವಿಡ್ 19 ಪ್ರಕರಣ ಸೇರಿದಂತೆ ಒಟ್ಟು 41 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದೆ ಎಂದು ಜಿಲ್ಲಾಧಿಕಾರಿ ಯಾನಿಸ್ ಕಣ್ಮಣಿ ಜಾಯ್ ಅವರು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 19 ಹೊಸ ಕಂಟೈನ್ಮೆಂಟ್ ವಲಯಗಳನ್ನು ತೆರೆಯಲಾಗಿದೆ. ಇಂದು ಕಾರುಗುಂದ, ಕಡಿಯತ್ತೂರು ಮತ್ತು ತೋತೇರಿ ವಿರಾಜಪೇಟೆ ಈ ಎರಡೂ ಕಂಟೈನ್ಮೆಂಟ್ ವಲಯಗಳನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು ಕೋವಿಡ್ 19 ಪ್ರಕರಣಗಳ ಸಂಖ್ಯೆ 513 ಆಗಿದ್ದು, 322 ಮಂದಿ ಗುಣಮುಖರಾಗಿದ್ದಾರೆ. 181 ಸಕ್ರಿಯ ಪ್ರಕರಣಗಳಿದ್ದು 10 ಮರಣ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲೆಯಲ್ಲಿಂದ ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 127 ಆಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಕೊಡಗಿನ ವಿಶೇಷತೆಗಳಲ್ಲಿ ಒಂದಾದ ಕಕ್ಕಡ 18ರ ಸಂಭ್ರಮ ಈ ಬಾರಿ ಜಿಲ್ಲೆಯಲ್ಲಿ ಸರಳವಾಗಿ ನಡೆಯಿತು. ಪ್ರಸಕ್ತ ವರ್ಷ ಕೊರೋನಾ ಕಾರಣದಿಂದ ಇದರ ಸಾರ್ವತ್ರಿಕ ಆಚರಣೆ ಇಲ್ಲವಾಗಿದ್ದು, ಜನತೆ ತಮ್ಮ ತಮ್ಮ ಮನೆಗಳಲ್ಲಿ ಮದ್ದು ಪಾಯಸ, ಮದ್ದುಪುಟ್ಟು, ಕಕ್ಕಡ ಕೋಳಿಯ ವಿಶಿಷ್ಟ ಖಾದ್ಯಗಳೊಂದಿಗೆ ಈ ದಿನವನ್ನು ಸಾಂಪ್ರದಾಯಿಕವಾಗಿ ಆಚರಿಸಿ ಸಂಭ್ರಮಪಟ್ಟರು. ಕೊಡಗಿನ ಹುತ್ತರಿ ಕೈಲ್ ಮುಹೂರ್ತ ಹಬ್ಬದಂತೆ ಕಕ್ಕಡ 18ನ್ನು ಕೂಡ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಆಟಿ ಸೊಪ್ಪು ಅಂತ ಕರೆಯಲಾಗುವ ಗಿಡದ ರಸದಿಂದ ಪಾಯಸ, ಅನ್ನ ಮತ್ತು ನಾನಾ ಬಗೆಯ ತಿಂಡಿ ಮಾಡಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಜಿಲ್ಲೆಯ ಬಹುತೇಕರ ಮನೆಯಲ್ಲಿ ಆಟಿ ಅಡುಗೆಯ ಘಮಘಮಿಸುತ್ತೆ. ಕೊಡಗಿನಾದ್ಯಂತ ಆಟಿ ಪಾಯಸ, ಪತ್ರೊಡೆಯದ್ದೆ ಘಮಘಮ, ಕೊಡಗಿನ ವಿಶೇಷ ಮದ್ದಿನ ಸೊಪ್ಪು ಆಟಿ ಸೊಪ್ಪು. ವರ್ಷಕ್ಕೊಮ್ಮೆ ಇದರಲ್ಲಿ 18 ಬಗೆಯ ಮದ್ದಿನ ಗುಣ ಇರುತ್ತೆ ಎಂಬುದು ಹಿರಿಯರ ಪ್ರತೀತಿಯಾಗಿದೆ. ಈ ಸೊಪ್ಪಿನ ರಸದಲ್ಲಿ ಪಾಯಸ, ಹಲ್ವಾ ಹೀಗೆ ವಿವಿಧ ಸಿಹಿ ಪದಾರ್ಥಗಳನ್ನು ತಯಾರು ಮಾಡ್ತಾರೆ. ಇದು ಬಾಯಿಗೂ ರುಚಿ, ದೇಹಕ್ಕೂ ಆರೋಗ್ಯದಾಯಕ ತಿನಿಸಾಗಿದೆ. ಇಂದು ಮಳೆಗಾಲದಲ್ಲಿ ಯಥೇಚ್ಛವಾಗಿ ಸಿಗೋ ಮರಕೆಸದಲ್ಲಿ ಪತ್ರೊಡೆಯನ್ನು ಮಾಡ್ತಾರೆ. ಹಲವರು ಹೇಳುವಂತೆ ಕೊಡಗಿನಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿಂದ ಕೂಡಿದ ಸಸ್ಯಗಳಿರ್ತವೆ. ಅವುಗಳಲ್ಲಿ ಆಟಿ ಸೊಪ್ಪಿಗೆ ಪ್ರಮುಖ ಸ್ಥಾನ. ವೈಜ್ಞಾನಿಕವಾಗಿ ಆಟಿ ಸೊಪ್ಪನ್ನು ಜಸ್ಟಿಸಿಯಾ ವೈನಾ ಡೆನಿಸ್ ಎಂಬ ಹೆಸರಿಂದ ಕರೆಯಲಾಗುತ್ತೆ. ಕೊಡಗು ಗುಡ್ಡಗಾಡು ಪ್ರದೇಶವಾಗಿರೋದ್ರಿಂದ ಇಲ್ಲಿ ಯಥೇಚ್ಛವಾಗಿ ಆಟಿ ಸೊಪ್ಪು ದೊರೆಯುತ್ತೆ. ಮುಂಚೆ ಕೊಡಗಿನಲ್ಲಿ ತುಂಬ ಮಳೆ ಬರ್ತಾ ಇತ್ತು. ಅದಲ್ಲದೆ ಗದ್ದೆ ಕೆಲಸ, ನಾಟಿ ಕೆಲಸ ತುಂಬನೇ ಜನರಿಗೆ ಇರ್ತಿತ್ತು. ಆವಾಗ ಒಂದು ಚಳಿ ಹಿಡಿದು ಒಂಥರ ಶರೀರೆಲ್ಲ ಬೆಚ್ಚಗಾಗಲಿಕ್ಕಾಗಿ ಈ ಮದ್ದು ಪಾಯಸ ಅಂತೇಳಿ ಕಕ್ಕಡ 18ರಲ್ಲಿ ಮಾಡ್ತಾರೆ. ಅದರಲ್ಲಿ 18 ಥರ ಮದ್ದು ಇರುತ್ತಂತೆ. ಅದು ತಿಂದ ಮೇಲೆ ಮನುಷ್ಯನಿಗೆ ಒಂಥರ ನೆಮ್ಮದಿನೂ ಅಷ್ಟೇ, ಅದು
ಒಳ್ಳೆಯದು ಅಷ್ಟೇ ಶರೀರಕ್ಕೆ. ನಾವು ಅದೇ ಅದಂದರೆ ತೋಟದ ತಂತಿ ಮೇಲೇನೋ ಕಾಡಲ್ಲಿಯೋ ಎಲ್ಲಿಯಾದರೂ ಸಿಗುತ್ತೆ ಅದು. ಈ ಟೈಮಲ್ಲಿ ಸಿಕ್ಕೇ ಸಿಗ್ತದೆ, ಬೇರೆ ಬೇಸಿಗೆಯಲ್ಲೆಲ್ಲ ಇರಲ್ಲ ಅದು. ಕೊಡಗಿನಲ್ಲಿ ಮಾತ್ರ ಇರುತ್ತೆ. ಅಂದರೆ ಅದು ನಾವು ಬೆಳೆಸ್ಬೇಕು ಅಂತಿಲ್ಲ, ಆಟೋಮೆಟಿಕ್ ಅದು ಬಂದೇ ಬರುತ್ತೆ. ಶಕ್ತಿ ಕೊಡುವಂಥ ಒಂದು ಪಾಯಸ ಆಗಿದೆ ಇದು. ಕಣಿಲೆ ಸಾಂಬಾರು ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಮತ್ತು ಪತ್ರೊಡೆ ಅಂತ ಮಾಡ್ತಾರೆ, ನಾಟಿ ಕೋಳಿ ಮಾಡ್ತಾರೆ. ಇದೆಲ್ಲ ತುಂಬ ವಿಶೇಷವಾಗಿ ನಾವು 18ಕ್ಕೆ ಮಾಡ್ತಾ ಇದ್ವಿ. ತುಂಬಾ ಸ್ಪೆಷಲ್ ಇದು, ಪಾಯಸ ಮಾಡದವರೇ ಇಲ್ಲ. ಗ್ರಾಮೀಣ ಭಾಗದಲ್ಲಿರುವವರು ಈ ಸೊಪ್ಪಂದ ತಮ್ಮ ತೋಟಗಳಿಂದ ಸಂಗ್ರಹ ಮಾಡಿದರೆ, ಇಂದು ನಗರ ಪ್ರದೇಶದಲ್ಲಿರುವವರು ವ್ಯಾಪಾರಿಗಳಿಂದ ಕೊಂಡುಕೊಂಡು ಕಕ್ಕಡ 18ನ್ನು ಆಚರಣೆ ಮಾಡ್ತಾರೆ. ಬೆಳೆಗಾಲದಲ್ಲಿ ಭತ್ತದ ಪೇರಿನ ನಾಟಿಯ ಪರಾಕಷ್ಟೆಯ ಸಂದರ್ಭ ಕಕ್ಕಡ 18 ದಿನದಂದು ಮದ್ದು ಸೊಪ್ಪಿನಲ್ಲಿ 18 ಬಗೆಯ ಆಯುರ್ವೇದಿಯ ಗಿಡಮೂಲಿಕೆಗಳು ಸೇರಿರ್ತವೆ ಅನ್ನೋದು ಜನಪದೀಯ ನಂಬಿಕೆಯಾಗಿದೆ. ಅದರ ಅಡುಗೆ ಸವಿಯೋದ್ರಿಂದ ಕುಳಿರ್ಗಾಳಿಯಿಂದ ತಡೆದುಕೊಳ್ಳುವ ಶಾಖ ಉತ್ಪತ್ತಿಯೊಂದಿಗೆ ಆರೋಗ್ಯ ವೃದ್ಧಿಗೂ ಅದು ಕಾರಣವಾಗಿ ಕೃಷಿ ಚಟುವಟಿಕೆ ಎಡಬಿಡದೆ ಕಾರ್ಯದಲ್ಲಿ ತೊಡಗಿರುವ ದೇಹಕ್ಕೆ ಶಾಖ, ಪುಷ್ಟಿ ಮತ್ತು ಧಾತುವನ್ನು ನೀಡಲಿದೆ ಎಂಬುದು ಪ್ರತೀತಿ ಇದೆ. ಆಕ್ಚುಲಿ ಇವತ್ತು ಕಕ್ಕಡ 18 ಅಥವಾ ಆಟಿ 18. ಸೊ ಮುಂಚೆ ನಾವು ಎಲ್ಲ ಅಂದರೆ ಸಣ್ಣದಿರುವಾಗ ಎಲ್ಲ ತಿಂದಿದ್ದೀವಿ, ಇಲ್ಲಿ ಊರಲ್ಲೇ ಇರ್ತಾ ಇದ್ದೋ ಪಾಯಸ ಎಲ್ಲ ಮಾಡಿ ತಿಂತಾ ಇದ್ದೋ. ಬಟ್ ಅದಾದಮೇಲೆ ಇವಾಗ ಬ್ಯಾಂಗ್ಳೂರಲ್ಲೆಲ್ಲ ಹೋಗಿ ಜಾಬಲ್ಲೆಲ್ಲ ಸೇರಿದ ಮೇಲೆ ಇವಾಗ ಸದ್ಯಕ್ಕಂತೂ ನಮಗೆ ಇದು ಪಾಯಸ ಎಲ್ಲ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಬಟ್ ಈ ಸಲ ಕೊರೋನಾದಿಂದಾಗಿ ಇಲ್ಲೇ ಇದ್ದೀವಿ, ಊರಲ್ಲೇ ಇದ್ದೀವಿ. ಸೊ ಕಕ್ಕಡ 18 ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಪಾಯಸ ಮತ್ತು ಪತ್ತಲೊಡೆ ಮತ್ತು ಕಕ್ಕಡ ಕೋಳಿ, ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಊರಲ್ಲಿದ್ದು ಎಂಜಾಯ್ ಮಾಡೋ ತರ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋ ತರ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಏನೇ ಮಾಡಿದ್ರೂ ಕೂಡ ಸೋಂಕು ಹರಡೋದು ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಈ ನಡುವೆ ತಂದ ತವರು ಮನೆಗೆ ಹೋಗಿ ಹುಣಸೂರಿಂದ ಸಂಬಂಧಿಕರ ಮದುವೆಯಲ್ಲಿ ಪಾಲ್ಗೊಂಡು ಗಂಡನ ಮನೆಗೆ ಬಂದಿದ್ದ ಮಹಿಳೆಯಿಂದ ಕೊರೋನಾ ಒಕ್ಕರಿಸಿದ್ದು ಜನತೆಯಲ್ಲಿ ಮತ್ತಷ್ಟು ಭಯ ಹುಟ್ಟಿಸಿದೆ. ಕೊಡಗು ಜಿಲ್ಲೆ ಸೋಮರಪೇಟೆ ತಾಲೂಕಿನ ಬೇಡಗೊಟ್ಟದ 42 ವರ್ಷದ ಮಹಿಳೆ ತಂದ ತವರು ಮನೆಯಲ್ಲಿ ಸಂಬಂಧಿಕರ ಮದುವೆ ಕಾರ್ಯಕ್ರಮದ ನಿಮಿತ್ತ ಕೊಡಗಿನ ಬೇಡಗೊಟ್ಟದ ಗಂಡನ ಮನೆಯಿಂದ ಹುಣಸೂರಿಂದ ಸಂಬಂಧಿಕರ ಮದುವೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾಳೆ. ಕೊಡಗಿನಿಂದ ಹೋಗುವಾಗ ಆಕೆಗೆ ಯಾವುದೇ ಸೋಂಕಿನ ಲಕ್ಷಣಗಳು ಇರಲಿಲ್ಲ. ಆದರೆ ತವರು ಮನೆಗೆ ಹೋಗಿ ಬಂದ ಬಳಿಕ ಆಕೆಯ ಆರೋಗ್ಯದಲ್ಲಿ ಏರುಪೇರಾಗಿದೆ. ಈ ಕಾರಣಕ್ಕೆ ಆಕೆಗೆ ಸಮೀಪದ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷೆ ನಡೆಸಲಾಗಿದ್ದು, ನಂತರದಲ್ಲಿ ಆಕೆಗೆ ಸೋಂಕು ಒಕ್ಕರಿಸಿಕೊಂಡಿರುವುದು ದೃಢವಾಗಿದೆ. ಇಂದು ಸೋಂಕು ದೃಢಪಟ್ಟ ಹಿನ್ನೆಲೆ
ಆಕೆ ವಾಸವಿದ್ದ ಬೇಡಗೊಟ್ಟದ ಮನೆಯಿಂದ ಸೀಲ್ಡೌನ್ ಮಾಡಲಾಗಿದೆ. ಇದೀಗ ಮಹಿಳೆಗೆ ಸೋಂಕು ಒಕ್ಕರಿಸಿರುವುದರಿಂದ ಬೇಡಗೊಟ್ಟದ ಗ್ರಾಮದ ನಿವಾಸಿಗಳಿಗೂ ಹಾಗೂ ಆಕೆ ಹೋಗಿದ್ದ ಮದುವೆ ಮನೆಯವರಿಗೂ ಆತಂಕ ಶುರುವಾಗಿದೆ. ಕೊಡಗಿನಲ್ಲಿ ಈಗ ಕೊರೋನಾ ಪಾಸಿಟಿವ್ 500 ಗಡಿ ದಾಟಿದಂಥ ಸಂದರ್ಭ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಬ್ಯಾಡಗೊಟ್ಟ ಗ್ರಾಮದಲ್ಲಿ ನೇತ್ರ ಎಂಬ ಮಹಿಳೆಗೆ ಕೊರೋನಾ ಪಾಸಿಟಿವ್ ನಿನ್ನೆ ಕನ್ಫರ್ಮ್ ಆಗಿದೆ. ಮತ್ತು ಅವರು ಈ ಒಂದು ವಾರಗಳ ಹಿಂದೆ ಅವರ ತಾಯಿ ಮನೆ ಹುಣಸೂರಿಗೆ ಒಂದು ಹಳ್ಳಿಗೆ ಹೋಗಿ ಅವರು ಮದುವೆ ಸಮಾರಂಭದಲ್ಲಿ ಮದುವೆ ಸಮಾರಂಭವನ್ನು ಅಟೆಂಡ್ ಮಾಡಿ ಬಂದಿದ್ದಾರೆ. ಅವರು ಬಂದ ನಂತರ ಇಲ್ಲಿ ವಾಪಸ್ಸು ನಮ್ಮ ಊರು ಬೇಡಗಟ್ಟ ಗ್ರಾಮಕ್ಕೆ ಬಂದಿದ್ದಾರೆ. ಬರುವಾಗ ಒಂದು 2-3 ದಿನದ ಹಿಂದೆ ಅವ್ರು ಜ್ವರ ಅಂತೇಳಿ ಆಸ್ಪತ್ರೆಗೆ ಹೋಗಿ ಅದನ್ನ ಟೆಸ್ಟ್ ಎಲ್ಲ ಮಾಡಿ ನೋಡುವಾಗ ಅವ್ರಿಗೆ ನಿನ್ನೆ ಪಾಸಿಟಿವ್ ಕನ್ಫರ್ಮ್ ಆಗಿದೆ. ಮತ್ತು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಈ ಊರಲ್ಲಿ ಭಯದ ಆತಂಕ ಉಂಟಾಗಿದೆ. ಅವರು ಇಲ್ಲಿ ಶಾಪಿಂಗು ಬಂದಿದ್ದಾರೆ, ಮಹಿಳಾ ಸಂಘಗಳಿಗೆ ಹಣ ಕಟ್ಟಲಿಕ್ಕೆಲ್ಲ ಹೋಗಿದ್ದಾರೆ, ಓಡಾಡಿದ್ದಾರೆ, ಇಲ್ಲಿ ಕೂಡಿಗೆ ಅಂತೇಳಿ ಅಲ್ಲಿಗೆ ಏನೋ ಪರ್ಚೇಸ್ ಮಾಡಲಿಕ್ಕೆಲ್ಲ ಬಂದಿದ್ದಾರೆ. ಮತ್ತು ಇದೆಲ್ಲವನ್ನು ಟ್ರಾವೆಲ್ ಹಿಸ್ಟ್ರಿಯನ್ನು ಕಲೆಕ್ಟ್ ಮಾಡಿ ನಮಗೆ ಬಂದಂಥ ಆತಂಕವನ್ನು ದೂರ ಮಾಡಬೇಕು ಅಂತ ನಮ್ಮ ಒಂದು ಆಗ್ರಹ ಇದೆ. ಮತ್ತು ಊರಲ್ಲಿ ಭಯದ ವಾತಾವರಣ ಇದೆ, ಮಕ್ಕಳು ತುಂಬ ಜಾಸ್ತಿ ಇದ್ದಾರೆ. ಮತ್ತು ಈ ಥರ ಒಂದು ಸಂದರ್ಭ ಬಂದಾಗ ಅವರನ್ನು ಟ್ರಾವೆಲ್ ಹಿಸ್ಟ್ರಿಯನ್ನು ಕಲೆಕ್ಟ್ ಮಾಡಿ ಆದಷ್ಟು ಬೇಗ ಅವರಿಗೆ ಒಂದು ಆತಂಕವನ್ನು ದೂರ ಮಾಡಿದ್ರೆ ಒಳ್ಳೆಯದಾಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ವಿರಾಜಪೇಟೆ ತಾಲೂಕಿನ ಬೇಟೋಳಿ ಗ್ರಾಮದ ಆರ್ಜಿ ವ್ಯಾಪ್ತಿಯಲ್ಲಿಂದ ಪ್ರತಿಭಾವಂತ ವಿದ್ಯಾರ್ಥಿ ಕಿಶೋರ್ ಅವರ ಮನೆಗೆ ಭೇಟಿ ನೀಡಲಾಯಿತು. ರಾಮಚಂದ್ರ ಹಾಗೂ ಪದ್ಮಾವತಿ ದಂಪತಿಗಳ ಪುತ್ರನಾದ ಕಿಶೋರ್ ವಿರಾಜಪೇಟೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUC ಮುಗಿಸಿದ್ದು 80% ಅಂಕ ಪಡೆದಿದ್ದಾನೆ. ಬಹಳ ಬಡತನದಲ್ಲಿರುವ ಇವರಿಗೆ ಮನೆ ಇಲ್ಲ. ಅವರುಗಳೇ ಸ್ವತಃ ಪ್ಲಾಸ್ಟಿಕ್ ಮತ್ತು ಟಾರ್ಪಾಲ್ ಬಳಸಿ ನಿರ್ಮಿಸಿಕೊಂಡ ಮನೆಯಲ್ಲಿ ಶೌಚಾಲಯ, ಸ್ನಾನದ ಕೊಠಡಿ ಹಾಗೂ ವಿದ್ಯುತ್ ಬೆಳಕಿಲ್ಲದೆ ಜೋರಾದ ಮಳೆಗಾಳಿ ಬಂದರೆ ಬಿದ್ದು ಹೋಗುವ ಸ್ಥಿತಿಯಲ್ಲಿರುವ ಮನೆಯ ಪರಿಸ್ಥಿತಿ, ಕಾಫಿ ತೋಟದ ನಡುವಲ್ಲಿ ಆನೆಗಳು ಓಡಾಡುವ ಸ್ಥಳದಲ್ಲಿ ಇರುವ ಈ ಕುಟುಂಬದ ಕುರಿತು ಸ್ಥಳೀಯರೊಬ್ಬರಿಂದ ವಿಚಾರ ಅರಿತುಕೊಂಡ DSS ಪದಾಧಿಕಾರಿಗಳು ವಿದ್ಯಾರ್ಥಿಯ ಮನೆಗೆ ತೆರಳುವ ಮೂಲಕ ಅಲ್ಲಿಂದ ಶೋಚನೀಯ ಪರಿಸ್ಥಿತಿಯನ್ನು ಕಂಡು ಬೆರಗಾದರು. ಅಲ್ಲದೆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಆಹಾರ ಪದಾರ್ಥಗಳನ್ನು ನೀಡಿದರು. DSS ತಾಲೂಕು ಸಂಚಾಲಕರಾದ ದೀಪಕ್ AP ಹಾಗೂ ನಗರ ಸಂಚಾಲಕರಾದ ಸಿದ್ದೇಶ್ ಹಣದ ಸಹಾಯವನ್ನು ನೀಡಿದ್ದಲ್ಲದೆ DS ಸಾಧ್ಯವಾಗುವ ಎಲ್ಲ ಸಹಾಯಗಳನ್ನು ಒದಗಿಸುತ್ತೇವೆ ಅಂತ ಭರವಸೆ ನೀಡಿದರು. ವಿಭಾಗೀಯ ಸಂಚಾಲಕರಾದ ಎನ್ ವೀರಭದ್ರಯ್ಯ ಮಾತನಾಡಿ, ಈ ಕುಟುಂಬಕ್ಕೆ ಒದಗಿರುವ ಸಂಕಷ್ಟವನ್ನು ಕುರಿತು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡುತ್ತೇವೆ ಹಾಗೂ ನಮ್ಮ ಸಂಪೂರ್ಣ ಸಹಕಾರ ನಿಮಗಿರುತ್ತೆ ಎಂದರು. ಈ ಕಾರ್ಯಕ್ರಮದಲ್ಲಿ DSSನ ಸಂಚಾಲಕರಾದ ದಿವಾಕರ್, ತಾಲೂಕು ಸಂಚಾಲಕರಾದ ದೀಪಕ್, LIC ಅಭಿವೃದ್ಧಿ ಅಧಿಕಾರಿ ಸೋಮೇಶ್, ಕ್ರಿಯೇಟಿವ್ ಖಲೀಲ್, ಸಿದ್ದೇಶ್, ಮಾದೇವ್ ಹಾಗೂ ಇತರರು ಹಾಜರಿದ್ದರು. ಅಲ್ಲಿಂದ ಬಂದು ಇಲ್ಲಿ ಮಕ್ಕಳದು 4 ಮಕ್ಕಳದು ಮೀರಕ್ಕೆ ಮನೆ ಇಲ್ಲ ಸಾ, ಮರ ಎಲ್ಲ ಬೀಳಕ್ಕಾಯ್ತು ಮನೆ ಮೇಲೆ ಆಯಿತಾ, ಒಡೆಲ್ಲ ಬಿರ್ಕು ಬಿಟ್ಕೊಂಡದು, ಇರಕ್ಕೆ ಮನೆ ಇಲ್ಲ, ಬಾತ್ರೂಮ್ ಇಲ್ಲ, ಏನು ನಮಗೆ ಸಪ್ಲೈ ಇಲ್ಲ ಸರ್. ಶುಗರ್ ಬಂದು 8-9 ವರ್ಷ 10 ವರ್ಷ ಆಗಿರೋಕ್ಕಾಗಿ ಶುಗರ್ BP ಬಂದು ಹೆಂಗಂಗೆ ಮಕ್ಕಳು ನೋಡ್ಕೊಂಡು ಸಾಕತ್ತಾಗ ಇನ್ನೇನು ಮಾಡೋದು, ಮತ್ತೆ ಇಷ್ಟು ಕೆಲಸ ಸರಿಗಿಲ್ಲ ಸರ್, ಚಿನ್ನ ಕ್ಯಾನ್ಸರ್ ಕಷ್ಟ ಆಯ್ತದೆ ಸರ್, ಮನೆ ಸರಿಗಿಲ್ಲ ಸರ್, ಬಾತ್ರೂಮ್ ಇಲ್ಲ, ಮಕ್ಕಳೆಲ್ಲ ಎಲ್ಲೋ ಇದ್ದಾರೆ, ಅದೇ ಒಂದು ಕಷ್ಟ ಸರ್. ಸಾಕರ್ ಹಂಗ ಮಾಡಿ ಎಲ್ಲ ಸುರಿದಿತ್ತು, ಅತ್ರ ಹೆಚ್ಚಿತ್ತು ಮನೆ ಒಳಗೆ, ಆ ಮರ ಬಿದ್ದುಬಿಟ್ಟಿತ್ತು, ಹಾಕಿದ್ರೆ ಜಗಳ ಕೊಡ್ತಾರೆ ಸರ್, ಮರ ಕೊಡ್ಬೇಡಿ ಅಂತ, ಏನಾರು ರಾತ್ರಿ ಬಿದ್ದುಬಿಟ್ರೆ ಏನು ಗತಿ ಮಾಡೋದು, ಅದನ್ನು ಮರದಲ್ಲಿ ಮೂಲೆ ಯಾರೂ ಉಳಿಯೋದಿಲ್ಲ. ಇಂಥ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಅವರು ಕಾಲ ಕಳೀತಾ ಇದ್ದಾರೆ. ನಮಗೆ ಸ್ವಾತಂತ್ರ್ಯ ಬಂದು 73 ವರ್ಷಗಳಾದ್ರೂ ಆ ಬಡವರು, ಅದರಲ್ಲೂ ಶೋಷಿತರು ಅಥವಾ ಹಿಂದುಳಿದ ವರ್ಗದವರು ಈ ಪರಿಸ್ಥಿತಿಯಲ್ಲಿದ್ದಾರೆಂದರೆ ಆಶ್ಚರ್ಯ. ನಮ್ಮ ಶ್ರೀಯುತ ಮನೋಜ್ ಅವರ ಮುಖಾಂತರ ಈ ವಿದ್ಯಾರ್ಥಿಯು ಕೂಡ ನಮಗೆ ಪರಿಚಯ ಆದ, ಅವನ ಕಷ್ಟವನ್ನು ನಾವು ಕೇಳಿದ್ದೀವಿ. ಅವನಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಾರ್ವಜನಿಕರು ಒಂದು ಸಹಕಾರ ನೀಡಬೇಕು, ಸಹಾಯ ಹಸ್ತ ಚಾಚಬೇಕು ಅಂತೇಳಿ ನಾನು ಈ ಸಮಯದಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ನಾನು ಜಿಲ್ಲಾ ಮಟ್ಟದಲ್ಲಿ ದೌರ್ಜನ್ಯ ನಿಯಂತ್ರಣ ಸಮಿತಿಯಲ್ಲಿ ಸದಸ್ಯನಾಗಿದ್ದಾಗ ಇಂಥ ಅನೇಕ ಜನರಿಗೆ ಮನೆ ಇಲ್ಲದವರಿಗೆ, ನಿವೇಶನ ಇಲ್ಲದಿರುವವರಿಗೆ ನಾವು ಮನವಿ ಮಾಡಿಕೊಂಡಾಗ ಹಿಂದಿನ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದರು, ಆ ಬಡವರು ಯಾರಿದ್ದಾರೆ, ನಿವೇಶನ ಯಾರಿಗಿರೋದಿಲ್ಲ,
ಮನೆ ಯಾರಿಗಿರೋದಿಲ್ಲ ಅಂಥವ್ರದ್ದೊಂದು ಪಟ್ಟಿಯನ್ನು ಗ್ರಾಮ ಪಂಚಾಯತಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂಥೇಳಿ ಈ ಹಿಂದೆ ನಾನು ಸಭೆಯಲ್ಲಿ ಮಾತಾಡಿದಾಗ ಜಿಲ್ಲಾಧಿಕಾರಿಗಳು ಹೇಳಿದರು. ಅದು ಬರೀ ಹೇಳಿಕೆಯಲ್ಲ, ಈಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಈ ವಾಕ್ಯವನ್ನು ಪೂರ್ಣಗೊಳಿಸಬೇಕು. ಗ್ರಾಮ ಪಂಚಾಯತಿಯಿಂದ ನಿವೇಶನ ರಹಿತರ ಮನೆ ಇಲ್ಲದವರ ಒಂದು ಪಟ್ಟಿಯನ್ನು ತರಿಸ್ಕೊಂಡು ಅವರಿಗೆ ಸರ್ಕಾರದ ವತಿಯಿಂದ ಗ್ರ್ಯಾಂಟ್ ಮಾಡುವುದರ ಮೂಲಕ ಅವ್ರಿಗೊಂದು ಮನೆ ಮತ್ತು ಶೌಚಾಲಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂಥೇಳಿ ನಾನು ಈ ಮೂಲಕ ಸರ್ಕಾರವನ್ನು ಪ್ರಾರ್ಥಿಸ್ತೇನೆ. ಮಾನ್ಯ ವಸತಿ ಸಚಿವರಾಗಿರ್ತಕ್ಕಂಥ ಈ ಕೊಡಗಿನ ಉಸ್ತುವಾರಿ ಸಚಿವರು ವಿ ಸೋಮಣ್ಣನವರು ಈ ಒಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಇಂಥ ಬಡ ಕುಟುಂಬಗಳಿಗೆ ಒಂದು ಮನೆ ಕಟ್ಟೋದಕ್ಕೆ ಸರ್ಕಾರದ ವತಿಯಿಂದ ಆದೇಶ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ಯಾರಿಗಾದರೂ ಇವರಿಗೆ ಒಂದು ಮನೆ ನಿವೇಶನ ಮನೆ ಕಟ್ಟಿಸ್ಕೊಡೋದು ಮತ್ತು ಶೌಚಾಲಯವನ್ನು ನಿರ್ಮಿಸಿಕೊಟ್ಟು ವಿದ್ಯುಚ್ಛಕ್ತಿಯನ್ನು ಒದಗಿಸ್ಕೊಡ್ಬೇಕಂತ ನಾ ಈ ಮೂಲಕ ಸರ್ಕಾರವನ್ನು ಪ್ರಾರ್ಥಿಸ್ತೇನೆ. ನಮ್ಮ ಸ್ನೇಹಿತರಾದ ಜೀವನ್ ಮನೋಜ್ ಸರ್ ಅವರು ನಮ್ಮನ್ನು ಇಲ್ಲಿಗೆ ಈ ಸ್ಥಳ ನಮಗೆ ಗೊತ್ತಿರಲಿಲ್ಲ, ಅವರೇ ಈ ವಿದ್ಯಾರ್ಥಿಯನ್ನು ಪರಿಚಯ ಮಾಡಿದವರು, ಅವರೇ ನಮ್ಮ ಸಂಘಟನೆ ವತಿಯಿಂದ ಬಂದು ಈ ದಿನ ಅವರಿಗೆ ಕೂಲಿ ಇಲ್ಲ, ಈ COVID-19 ಬಂದು ಅವರಿಗೆ ನಾವು ಒಂದು ವಾರಕ್ಕೂ 15 ದಿನಕ್ಕೂ ಒಂದು ತಿಂಗಳಿಗಾಗುವಷ್ಟು ಆಹಾರ ಸಾಮಗ್ರಿಗಳನ್ನು ನಮ್ಮ ಸಂಘಟನೆಯಿಂದ ಕೊಟ್ಟಿದ್ದೇವೆ. ಅದು ಅಲ್ಪ ಕಾಣಿಕೆ, ಅಳಿಲು ಸೇವೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ವೀರಭದ್ರಯ್ಯನವರೇ ಹಾಗೂ ನನ್ನ ತಾಲೂಕು ಸಂಚಾಲಕರಾದಂಥ ದೀಪಕ್ ಅವರೇ ಮತ್ತು LIC ಡೆವಲಪ್ಮೆಂಟ್ ಆಫೀಸರಾದಂಥ ಸನ್ಮಾನ್ಯ ಶ್ರೀ ಸೋಮೇಶ್ವರ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶ್ರೀಮಾನ್ ಕಲಿಯವರೇ ಮತ್ತು ನನ್ನ ಸ್ನೇಹಿತರಾದ ಸಮೀರವರೇ ಹಾಗೂ ನಮ್ಮ ನಗರದ ಸಂಚಾಲಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದೇಶ್ವರವರೇ ಹಾಗೂ ನಮ್ಮ ಬಿರಸ್ಪೇಟೆ ತಾಲೂಕಿನ ಕಾಲಕ್ಷೇತ್ರದಂಥ ಮಾದೇವ್ ಅವರೇ ಹಾಗೂ ತೇಜವರೇ ಹಾಗೂ ಇಲ್ಲಿಗೆ ನಮಗೆ ಬರಮಾಡಿಕೊಳ್ಳೋ ಅವಕಾಶ ಕೊಟ್ಟಂಥ ಸ್ಟೂಡೆಂಟ್ ಆದಂಥ ಭವಾನಿಯವರೇ ಹಾಗೂ ಸಮಸ್ಯೆ ಈ ಸಂದರ್ಭದಲ್ಲಿ ಹೆಚ್ಚಾಗಿ ನಾವು ನೆನೆಸ್ಬೇಕಾಗಿದ್ದು ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಅವರ ಪಕ್ಕದ ಮನೆ ನೇಬರ್ ಆದಂಥ ವಾಮನಮೂರ್ತಿಯವರು, ಯಾಕಂದರೆ ಅವ್ರ ವಿಷಯ ನಾವು ಹೇಳಲೇಬೇಕಾಯ್ತು. ಈ ದಿನ ನಾವು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಂಥ ಒಂದು ಕಾರ್ಯಕ್ರಮನ ಸುಮಾರು 31 ವರ್ಷಗಳಿಂದ ನಾವು ನಡೆಸ್ತಾ ಬಂದಿದ್ದೀವಿ. ನಾವು ನಮ್ಮ ದಲಿತರು ಏನಿದ್ದೀವೋ ಅವರಿಗೆ ಮಕ್ಕಳಿಗೆ ಎಜುಕೇಷನ್ ವಿಷಯದಲ್ಲಿ ಹೆಚ್ಚು ಒತ್ತು ಕೊಡಲಿಕ್ಕೆ ಕಾರಣಕರ್ತಂತ ನಮ್ಮ ಸಂಘಟನೆಯಿಂದ ನಾವು ಅಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವ್ರಿಗೆ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಮಾನ್ಯ ಉನ್ನತ ಅಧಿಕಾರಿಗಳಂತ ನಮ್ಮ ಸನ್ಮಾನ್ಯ ಈ ನಮ್ಮಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು DC ಅಲ್ಲ DF ಇತ್ಯಾದಿಗಳನ್ನು ಕರೆಸಿ ಇಂಥ ಒಂದು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಾ ಬರ್ತಿದ್ದೀವಿ. ನಮ್ಮ ಸಂಘಟನೆ ಉದ್ದೇಶ ಏನಪ್ಪ ಅಂದರೆ ಇಂಥ ವಿದ್ಯಾರ್ಥಿಗಳು ಇಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರು ಮುಂದೆ ಒಂದು ಉನ್ನತ ಅಧಿಕಾರಿಗಳಾಗಬೇಕು, DC SP ಇಂಥ ಒಂದು ಆಸಕ್ತಿಯನ್ನು ಇಂಥ ಒಂದು ಕಾರ್ಯಕ್ರಮ ಮಾಡುತ್ತೆ. ಈ ಒಂದು ಭವಾನಿ ಮೇಡಮ್ ಭವಾನಿಯ ಒಂದು ಸ್ಟೂಡೆಂಟಿಗೆ ಎಲ್ಲ ಒಂದು IAS ಮಾಡಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ಅವ್ರ ಹತ್ರ ಅವಳತ್ರ ಇದೆ. ನಾವು ಈ ಒಂದು ಕಾಣಿಕೆಯನ್ನು ಕೊಡೋದ್ರ ಮುಖಾಂತರ ನಾವು ಅವರನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂದರೆ ಮೇಡಮ್ ನೀನು ಭವಾನಿ ನೀನು ಸಹ ಒಂದು ಜಿಲ್ಲಾಧಿಕಾರಿಗಳಾಗಿ, ಯಾಕಂದರೆ ನಿಮಗೆ ಈ ನೋವುಗಳೆಲ್ಲ ಗೊತ್ತಿರುತ್ತೆ, ಹಾಗಾಗಿ ನೀನು ಆ ಉನ್ನತ ಅಧಿಕಾರಿಗಳು ಆದಾಗ ಈ ಇಂಥ ನಿಮ್ಮಂಥ ಈ ಏನು ಯಾರ ಸಮಸ್ಯೆ ಅಂತೀರ ಅಂತ ನೀವು ಕೆಲಸ ಕಾರ್ಯಗಳನ್ನ ಮಾಡಬೇಕು. ಮನುಷ್ಯನಿಗೆ ಅಧಿಕಾರ ಬೇಕು, ನಮ್ಮ ಸಂಘಟನೆ ಉದ್ದೇಶನವೇ. ಹಾಗಾಗಿ ನೀನು ನನಗೆ ಏನು ಕೊಡಬೇಕಪ್ಪ ಅಂತ ರಿಸಲ್ಟು ಮುಂದೆ ನೀನೊಂದು 5-6 ವರ್ಷ ಆದಮೇಲೆ ಜಿಲ್ಲಾಧಿಕಾರಿ ಆಗಿ ಬಂದಾಗ ನಾವೂ ಬರ್ತೀವಿ, ನಮಗೊಂದು ರೆಸ್ಪೆಕ್ಟ್ ಕೊಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ, ನಮಗೆ ಮಾತ್ರ ನನ್ನ ಕಣ್ಣು ತುಂಬ ನೋಡಿ ಸಂತಸಪಡೋದಂಥ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ನಿಜವಾಗಿ ನಮ್ಮ ವೀರಭದ್ರ ಮಾಸ್ಟರ್ ಹೇಳ್ದಂಗೆ ನಮ್ಮ ಕೊಡಗು ಜಿಲ್ಲಾಧಿಕಾರಿಗಳು ಬರ್ತಿದ್ದಾರೆ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಹೇಗೆ ಅಂತಂದರೆ ಜಿಲ್ಲಾಧಿಕಾರಿಗಳು ತರಲಿಲ್ಲ, ಪಾಪು ಜನಗಳು ಕೂಡಲೇ ಸ್ಪಂದಿಸಂಥ ಒಂದು ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಹಿಂದೆದ ಸಿ ವಿದ್ಯಾ ಮೇಡಮ್ ಅಷ್ಟೇ ನಮ್ಮ ಸಂಘಟನೆಗಳು ಏನೇನು ಕೆಲಸ ಕಾರ್ಯಗಳು ಇದ್ದರೆ ತಕ್ಷಣ ಅವ್ರಿಗೆ ಸ್ಪಂದಿಸ್ತಿದ್ರು. ಆದರೆ ಅವ್ರು ನನಗೊಂದು ಮಾತು ಹೇಳ್ತಿದ್ರು, ದೇವಕರವರೇ ನೀವು ಯಾವುದೇ ಕೆಲಸ ಕಾರ್ಯಗಳಾಗಿದ್ದರೆ ಅಲ್ಲಿ ಹೋಗಿ ಇಲಾಖೆಯಲ್ಲಿ ಹೋಗಿ ಗಲಾಟೆ ಮಾಡಬೇಡಿ, ಏನಿದ್ರೆ ನೇರವಾಗಿ ನನ್ನ ಹತ್ರ ಬನ್ನಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ರು. ಹಾಗಾಗಿ ಅಂತ ಈಗವನು ಜಿಲ್ಲಾಧಿಕಾರಿಗಳು ಭಾರಿ ಬಂದಿದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ದಲಿತ ಸಂಘ ಸಮಿತಿ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಿದ್ದೇನೆ.
ಅವ್ರ ಹತ್ರ ನಾವು ಸಹ ಕೆಲವು ಕೆಲಸ ಕಾರ್ಯಗಳನ್ನ ಇಟ್ಟಿದ್ದೀವಿ, ಅವ್ರು ಮಾಡಿಕೊಡ್ತೇವೆ ಅಂತ ಒಂದು ಭರವಸೆ ನಮಗಿದೆ. ಹಾಗಾಗಿ ನಿಮ್ಮ ಸಂಸಾರಕ್ಕೆ ನಿಮ್ಗೆ ಯಾವುದೇ ತೊಂದರೆ ಆಗಿದ್ದಂತ ದಯವಿಟ್ಟು ನೇರವಾಗಿ ನಮಗೆ ಫೋನ್ ಮಾಡಿ, ನಿಮಗೆ ನಾವು ಕೂಡಲೇ ಸ್ಪಂದಿಸ್ತೀವಿ. ನಾವು ತಕ್ಷಣ ನಮ್ಮ ಪ್ರಜಾಶಕ್ತಿ ಪೇಪರ್ಗೆ ಬಂದಾಗ ನಿದ್ದೆ ಫಸ್ಟ್ ನಾನು ಕರೆ ಮಾಡಿದ್ದು ನಾನೇ ಅಂತ ನನ್ನ ಸಂಗತಿ ನಮ್ಮ ನವೀನ್ ಡಾಕ್ಟರ್ಗೆ ಸರ್ ಅದು ಇಲ್ಲಿ ಏನಂತೇಳಿ ಫಸ್ಟ್ ವಿಚಾರಿಸಿದೆ. ನಾನು ಪೇಪರ್ ನೋಡಿದ ತಕ್ಷಣ ಬೆಳಿಗ್ಗೆ 6 ಗಂಟೆಗೆ ನಾನು ಪೇಪರ್ ನೋಡ್ತೀನಿ, ನೋಡುವ ತಕ್ಷಣ ಬಂತು. ಆಗ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಕೇಳಿದೆ. ಈಗ ನಾವು ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆ, ಅವಾಗೇನು ನಮಗೆ ಅವ್ರಿಗೆ ಏನು ಸಹಕಾರ ಬೇಕಂತ ಹೇಳೋದ್ರ ಬಗ್ಗೆ ನಾನು ಕೇಳಿದೆ. ಕೇಳುವಾಗ ಮತ್ತೆ ನನಗೆ ಮಾನದಿನ ಪೇಪರ್ ಬಂದಾಗ ಡೊನೇಟರ್ಗಳು ಸುಮಾರು ಬಂದರು. ಹಾಗಾಗಿ ನಾನೇನು ಮಾಡಿದೆ, ಈಗ ಒಂದು 15 ದಿನಕ್ಕಾಗದ್ದು ಸಾಮಾನುಗಳನ್ನ, ಸೋಪ್ ಇರ್ಬೋದು, ಎಣ್ಣೆ ಇರ್ಬೋದು, ಏನಿರ್ಬೋದು ಅದನ್ನ ತಂದಿದ್ದೀವಿ. ಈಗ ಮುಂದೆ ಏನು ಬೇಕಂತ ಹೇಳಿದ್ರೆ ಎಕ್ಸ್ಪೆಕ್ಟ್ ಮಾಡೋದು, ನಾವು ಕೊಡ್ತೀವಿ, ನಾವು ಬರ್ತಾ ಇರ್ತೀವಿ. ಅದ್ರ ಬಗ್ಗೆ ನೀವು ಇದು ಮಾಡೋದು ಬೇಡಮ್ಮ. ನಿಮ್ಗೆ ಉಸಿರಾದ್ರೆ ನಿಮ್ಗೆ ಬೇಕಾದ್ರೆ ಮನೆಯಲ್ಲಿ ಇರಬೇಕು, ನಾವು ವ್ಯವಸ್ಥೆ ಮಾಡ್ತೀವಿ. ಅದ್ರ ಬಗ್ಗೆ ಇದು ಮಾಡೋದು ಬೇಡ. ಆದರೆ ನಿಮ್ಮ ಮಕ್ಕಳನ್ನ ಇಲ್ಲಿ ತನಕ ಓದಿಸಿದ್ದಕ್ಕೆ ನಾನು ಮತ್ತೊಮ್ಮೆ ನಮ್ಮ ಓಮನ್ ಸರ್ ಅವರಿಗೆ ಮತ್ತು ನನ್ನ ಮನಜು ನಮ್ಮ ಆತ್ಮೀಯ ಸ್ನೇಹಿತರು ನಿನ್ನೆ ಅವ್ರು ಬಂದಿದ್ರು, ಪಾಪ ಇವ್ರನ್ನ ಕರ್ಕೊಂಡು ಬಂದಿದ್ರು. ಅವರು ಪ್ಲಾಂಟರ್ ಅಂತ ಕಾಣ್ತದೆ, ಚೆನ್ನಾಗಿದ್ರು, ಆದರೆ ಸ್ಪಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವ್ರನ್ನ ನೆನೆಸಬೇಕಾಯ್ತು, ಯಾಕಂದರೆ ಅವರಿಂದನೇ ಇವತ್ತಿನ ದಿನ ಈ ಮಟ್ಟಿಗೆ ಇವಳ ಭವನೆಯನ್ನು ನಾವು ಕಾಣಕ್ಕಾಗ. ಹಾಗಾಗಿ ಭವನಿಯವರೇ, ನೀವು ದಯವಿಟ್ಟು ನೀವು ಡಿ ಸಿ ಆಗಿ ಬರಬೇಕು, ನೀವು ಲೆಕ್ಚರ್ ಆಗ, ಅದು ಒಳ್ಳೆ ಕೆಲಸನೇ. ಅದ್ರ ಜೊತೆಗೆ ನೀನು ಒಂದು ಐ ಎ ಎಸ್ ಆಗಿ ನಮ್ಮ ಈಗ ನೀನು ಹೋಗಿದ್ದಲ್ಲ ಡಿ ಸಿ ಚೇಂಬರ್ಗೆ, ಅದೇ ಚೇಂಬರ್ ನಿಮ್ಗೆ ಕೂರಬೇಕು. ನಾವು ಸಾಯ್ದೇ ಬದುಕಿದ್ರೆ ನೋಡ್ತೀವಿ ಕಣ್ ತುಂಬ ನಾನು ಸಂತೋಷ ಪಡ್ತೇನೆ. ನಮ್ಮ ಈ ನಮ್ಮ ಸಂಘಟಿತ ಆಶೀರ್ವಾದನೆ ಅದನ್ನ ಈಡೇರಿಸ್ಬೇಕಂತ ನೀನು ಸಂದರ್ಭದಲ್ಲಿ ನಿಮಗೇನು ಐ ಎ ಎಸ್ ಮಾಡಲಿಕ್ಕೆ ಏನು ದೊಡ್ಡ ತೊಂದರೆ ಇಲ್ಲ, ಮಾಡ್ಬೋದು. ನಿಮಗೇನು ಸಹಕಾರ ಬೇಕೋ ಅದನ್ನು ನಾವು ಕೊಡ್ತೀವಿ. ಮತ್ತು ನಾವು ಪುನಃ ಒಂದ್ಸಲ ಬರ್ತೀವಿ. ಈಗ ನಿನಗೆ ಈಗಿನ ಇದರಲ್ಲಿ ಏನೆಲ್ಲ ಸಿಕ್ಕಿದೆ, ಏನೆಲ್ಲ ಆಗಬೇಕು ಅಂತ ಹೇಳೋದ್ರ ಬಗ್ಗೆ ನಾನು ಮತ್ತೆ ಮಾಹಿತಿ ತೊಗೊಂಡು ಮತ್ತೆ ನಮ್ಮ ಸಂಘಟನೆ ಏನು ಕೊಡ್ಬೇಕಂತೇಳಿ ನಾನು ಇದು ಮಾಡ್ತೀನಿ. ಯಾಕಂದರೆ ಈಗ ಡೊನೇಟರ್ಗಳು ಇದ್ದಾರೆ ಸರ್, ಈಗ ನಾವು ಕೊಡೋದನ್ನೇ ಕೊಟ್ಟರೆ ಅದು ಸರಿ ಆಗಲ್ಲ. ಹಾಗಾಗಿ ಹಾಂ ಹೌದು ಸರ್, ಕೊಡ್ತೀವಿ ಸರ್. ಈಗ ಅಕ್ಕಿ ಒಂದು ಬಿಟ್ಟು ಬರ್ತೇನೆ, ಸಾಮಾನು ಕೊಟ್ಟಿದ್ದೆ ಬನ್ನಿ. ನಿಮ್ಗೇನು ತೊಂದರೆ ಆಗಿದೆಲ್ಲಮ್ಮ, ನೀವು ಕೂತ್ಕೊಂಡು ತಿನ್ಬೋದು. ಮತ್ತು ನಮಗೆ ವ್ಯವಸ್ಥೆ ಇದ್ದರೆ ನನಗೆ ಅಕೌಂಟ್ ನಂಬರ್ ಕೊಟ್ಟರೆ ಬೇಕಾದ್ರೆ ದುಡ್ಡು ಸ್ವಲ್ಪ ವ್ಯವಸ್ಥೆ ಮಾಡ್ತೀವಿ. ನೀವು ತಾಯಿನ ಕೆಲಸ ಕಲ್ಸೋದು ಬೇಡ, ಅವರು ಪೇಷಂಟ್ ಅಂತ ಹೇಳಿದರೆ. ಮತ್ತು ಅವ್ರ ತಾಯಿದ ಆಸೆ ತಾಯಿನ ನಮ್ಮ ಮಡಿಕೇರಿ ಜಿಲ್ಲಾಧಿಕಾರಿ ಮನೆ ನನ್ನ ಮನೆ ಪಕ್ಕದಲ್ಲಿ ದೊಡ್ಡ ಮನೆ, ಡಿ ಸಿ ಚೇಂಬರ್ ಅಲ್ಲಿದೆ. ನೀನು ಡಿ ಸಿ ಆಗಿ ತಾಯಿನ ತೋರಿಸ್ಬೇಕು ಅಂತ ಈ ಸಂದರ್ಭ ಹೇಳ್ತಾ, ಅದಕ್ಕೆ ನಿಮಗೆ ಎಲ್ಲ ರೀತಿಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧ ಅನುಗ್ರಹಿಸಿದೆ ಅಂತ ಹೇಳ್ತಾ. ಈಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದೆ ಬಡತನ, ಇಂಥ ನಿಮ್ಮ ಬಡತನದಲ್ಲಿ ಓದಿ ಇವತ್ತು ಇಡೀ ವಿಶ್ವದಲ್ಲಿ ಅಂಬೇಡ್ಕರ್ ಯಾರು ಅಂತ ಗೊತ್ತಿದೆ. ಯಾವ ದೇವ್ರನ್ನ ಗೊತ್ತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ವಿಶ್ವದಲ್ಲಿ ಗೊತ್ತಿದೆ. ಕಾರಣ ಏನಪ್ಪ ಅಂದರೆ ಅವ್ರು ಓದಿದಂಥ ವಿದ್ಯಾದೃಷ್ಟಿ ಯಾರು ಇನ್ನೇನಿಲ್ಲ. ಬಡತನ ನಿನ್ನಂಗೆ ಕಷ್ಟಪಟ್ಟಿದ್ದೇನೋ, ಅದು ಸೀರೆ ಬರ್ತಾಯಿದೆ ಅಂಬೇಡ್ಕರ್ದು, ನಿಜವಾಗಿ ಕಣ್ಣು ತುಂಬ ನೋಡ್ಬೇಕನ್ನ ಕಣ್ಣು ನೀರು ಬರ್ತದೆ. ಇವತ್ತು ಯಾವ ದೇವ್ರುಗಳು ಅವ್ರು ಸರಿ ಸಮಾನವಾಗಿಲ್ಲ. ಹಾಗಾಗಿ ನಿನ್ನನ್ನು ನಾನು ಎಕ್ಸ್ಪೆಕ್ಟ್ ಮಾಡೋದಷ್ಟೇ, ನೀನು ಅದನ್ನ ಈಡೇರಿಸ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನನಗೆ ಹೇಳಬೇಕು, ಭರವಸೆ ಕೊಡಬೇಕಂತ ನಾನು ಈ ಸಂದರ್ಭ ಹೇಳ್ತಾ. ನನಗೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಒಂದಿಷ್ಟ ನಮ್ಮೆಲ್ಲ ಸಂಘಟನೆಯಿಂದ ಆದಂಥ ಒಂದು ಕಾಣಿಕೆಯನ್ನು ಅರ್ಪಿಸ್ತಿದ್ದೀವಿ. ಮುಂದೆ ಒಂದು 15 ತಿಂಗಳು ಅದನ್ನು ನಾವು ಬರ್ತೀವಿ, ಬಂದು ಏನು ಬೇಕಂತ ಹೇಳಿದ್ರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧ್ಯಕ್ಷರಾದ ಎಚ್ ಎಲ್ ದೇವಕರ್ ಅವರ ಒಂದು ಆದೇಶದ ಮೇಲೆ ವಿಭಾಗೀಯ ಸಂಚಾಲಕನಾದ ನಾನು ಎನ್ ವೀರಭದ್ರಯ್ಯ, ನಾನು ಈ ಭವಾನಿ ಎಂಬ ವಿದ್ಯಾರ್ಥಿನಿ ನಮ್ಮ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಪ್ರಥಮ ಜೂನಿಯರ್ ಕಾಲೇಜಲ್ಲಿ ವಿದ್ಯಾರ್ಥಿನಿಯಾಗಿದ್ದು ಡಿಸ್ಟಿಂಕ್ಷನ್ನಲ್ಲಿ ಪಿ ಯು ಸಿಯನ್ನು ಪಾಸ್ ಮಾಡಿರ್ತಾಳೆ. ಇವರ ತಂದೆ ತೀರ್ಕೊಂಡಿರ್ತಾರೆ 17 ವರ್ಷದ ಹಿಂದೆ. ಇವರಿಗೆ ತಾಯಿ ಮತ್ತು ಮಗಳು ಇಬ್ಬರೇ ಇರ್ತಕ್ಕಂಥದ್ದು ತುಂಬ ಕಡು ಬಡತನ. ಇಂಥದ್ದನ್ನು ಗುರುತಿಸಿ ಪ್ರಜಾಸತ್ಯದ ಪತ್ರಿಕೆಯಲ್ಲಿ ನಾವು ವರದಿಯನ್ನು ನೋಡಿದ್ರ ಮೇರೆಗೆ ಇವರಿಗೇನಾದರೂ ಒಂದು ಸಹಾಯ ಮಾಡೋಣ ಅಂಥೇಳಿ ನಾವು ಸಂಘದವರೆಲ್ಲ ಮಾತಾಡಿಕೊಂಡು ಈ ದಿನ ಅವರ ಮನೆಗೆ ಭೇಟಿ ಕೊಟ್ಟು ಆ ವಿದ್ಯಾರ್ಥಿನಿಯನ್ನು ಮತ್ತು ಭವಾನಿ ಎಂಬ ವಿದ್ಯಾರ್ಥಿನಿ ಮತ್ತು ಅವರ ತಾಯಿಯವರನ್ನು ಸಂದರ್ಶನ ಮಾಡಿ ನಾವು ಈ ಆಹಾರ ಕಿಟ್ಟನ್ನು ಕೊಡಲು ಬಂದಿದ್ದೇವೆ. ಅದು ಅಲ್ಲದೆ ಇವಳ ವಿದ್ಯಾರ್ಹತೆಯನ್ನು ನೋಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಗುರುತಿಸಿ ಇವಳನ್ನು ಕರೆಸಿಕೊಂಡು ಅವರು ಕೂಡ ತಮ್ಮ ಒಂದು ಉದಾರತೆಯನ್ನು ಮೆರೆದಿದ್ದಾರೆ. ಇಂಥ ಜಿಲ್ಲಾಧಿಕಾರಿಗಳು ಮಾನವೀಯತೆಯನ್ನು ಮೆರೆದಿದ್ದಾರೆ. ಅವರ ಒಂದು ಸಹಾಯದಿಂದ ಇವಳಿಗೆ ಆದಷ್ಟು ಸಹಕಾರ ಸಹಾಯ ಅವರಿಂದಲೂ ಕೂಡ ದೊರೆತಿದೆ. ಮತ್ತು ಸಂತ ಅನ್ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು, ಪ್ರಾಂಶುಪಾಲರು ಇವಳನ್ನು ಕರೆಸಿಕೊಂಡು ಅಲ್ಲಿ ಇವಳ ಮುಂದಿನ ವಿದ್ಯಾಭ್ಯಾಸಕ್ಕೆ
ಡಿಗ್ರಿವರೆಗೆ ಎಮ್ ಎಸ್ ಸಿ ವರೆಗೆ ಓದಿಸೋದಕ್ಕೆ ಅವರು ಇವಳನ್ನು ದತ್ತು ತೆಗೆದುಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ನಾವು ಅವರಿಗೂ ಈ ಸಂದರ್ಭದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಈ ಹಿಂದೆ ಇದ್ದಂಥ ಈ ವಿದ್ಯಾ ಎಂಬುವರಿದ್ದಾಗ ನಮ್ಮ ಸಂಘ ಸಂಸ್ಥೆಗಳಿಗೆ ಹಾಗೂ ಸಾರ್ವಜನಿಕರ ಅಹವಾಲುಗಳನ್ನು ಕೇಳಿ ತಕ್ಷಣ ಸ್ಪಂದಿಸ್ತಿದ್ರು. ಅದೇ ರೀತಿಯಾಗಿ ಈಗ ಇರತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಆನೀಶ್ ಜಾಯ್ ಕಣ್ಮಣಿಯವರು ಉದಾರತೆಯನ್ನು ಮೆರೆದು ಅವರು ಸಹಕಾರ ನೀಡ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. ನಮ್ಮ ಸಂಘಟನೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರ ಈ ಕಾರ್ಯ ಹೀಗೆ ಮುಂದುವರಿಯಲಿ, ಬಡವರನ್ನು ರಕ್ಷಿಸುವಂಥ ಕೆಲಸ ಮಾಡಲಿ. ಇಲ್ಲಿ ಅನೇಕ ಜನರು ಒಂದಷ್ಟು ತುಂಡು ಭೂಮಿಯನ್ನು ಹೊಂದಿರ್ತಾರೆ, ಮನೇನ ಕಟ್ಕೊಂಡಿರ್ತಾರೆ, ಮನೆ ಕಟ್ಕೊಂಡಿರೋರಿಗೆ ಅವರಿಗೆ ಹಕ್ಕುಪತ್ರ ಇರೋದಿಲ್ಲ ಮತ್ತು ಜಾಗಕ್ಕೆ ಅಕ್ರಮ ಸಕ್ರಮದಡಿ ಅರ್ಜಿ ಹಾಕಿಕೊಂಡಿದ್ದಾಗ್ಯೂ ಅವರಿಗೆ ಜಾಗವನ್ನು ಇನ್ನೂ ಅವರ ಹೆಸರಿಗೆ ಖಾತೆ ಅಥವಾ ಕಂದಾಯ ಫಿಕ್ಸ್ ಮಾಡಿ ಅವರಿಗೆ ಮಾಡಿಕೊಟ್ಟಿರುವುದಿಲ್ಲ. ಜಿಲ್ಲಾಧಿಕಾರಿಗಳು ಈ ಒಂದು ವಿಷಯದ ಬಗ್ಗೆ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಫ್ಯಾನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಡೈರೆಕ್ಟ್ ಮಾಡಿದ್ದಾರೆ, ತುಂಬ ಸಹಕಾರ ಆಗಿದೆ. ಇಂಥ ಸಂಘಗಳಿಂದ ಎಷ್ಟೋ ಮಕ್ಕಳು ಮುಂದೆ ಬರ್ತಾ ಇದ್ದಾರೆ, ಅವ್ರಿಗೆ ಈ ಥರ ಹೆಲ್ಪ್ ಮಾಡಲಿ ಅಂತ ಕೇಳ್ತೀನಿ. ಆನ್ಲೈನ್ ಮೂಲಕ ವಿದ್ಯಾಗಮ ಕಾರ್ಯಕ್ರಮವೊಂದು ವಿರಾಜಪೇಟೆ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಸರ್ಕಾರಿ ಪ್ರೌಢಶಾಲೆ ಮತ್ತು ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರು ಬಹಳ ಅಚ್ಚುಕಟ್ಟಾಗಿ ಮಕ್ಕಳ ಕಲಿಕೆಗೆ ಕಲಿಕಾ ಉಪಕರಣಗಳು ಮತ್ತು ತಾವು ಬೋಧನೆ ಮಾಡುವ ವಿಷಯಗಳ ವಿಡಿಯೋ ಮಾಡಿ ತಮ್ಮ ತಮ್ಮ ಶಾಲೆಯ ಮಕ್ಕಳ ಹಾಗೂ ಪೋಷಕರ ವಾಟ್ಸಪ್ಪಿಗೆ ಕಳುಹಿಸುವುದು ಹಾಗೂ ವಾಟ್ಸಪ್ ಇಲ್ಲದ ಹಾಗೂ ಮೊಬೈಲ್ ಇಲ್ಲದ ಮಕ್ಕಳ ಮನೆಗಳಿಗೆ ತೆರಳಿ ಶಿಕ್ಷಕರು ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಕ್ಕಳಿಗೆ ಪಾಠವನ್ನು ಬೋಧಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವುದು ನಿಜಕ್ಕೂ ಪ್ರಶಂಸನೀಯವಾಗಿದೆ. ಈ ಕಾರ್ಯಕ್ರಮವನ್ನು ವಿರಾಜಪೇಟೆ ತಾಲೂಕಿನ ಶಿಕ್ಷಕರು ವರ್ಕ್ ಫ್ರಮ್ ಹೋಮ್ನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶೈಲಾ ಬೀಳಗಿಯವರ ನೇತೃತ್ವದಲ್ಲಿ ಅವರ ಸೂಚನೆಯಂತೆ ನಡೆಸ್ತಾ ಇದ್ದಾರೆ. ನಾಲ್ಕನೇ ತರಗತಿಯ ಪಾಠ ಎರಡು ಸವಿಜೇನು ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೆಚ್ಚಿನ ಪ್ರಾಣಿಗಳು ಕೂಡಿ ಬಾಳುತ್ತವೆ, ಜಿಂಕೆಗಳು ಹಿಂಡಿನಲ್ಲಿ ವಾಸಿಸುತ್ತದೆ, ಇರುವೆಗಳು ಗುಂಪಿನಲ್ಲಿ ವಾಸಿಸುತ್ತದೆ, ಹಾಗೆಯೇ ಜೇನುಹುಳುಗಳು ಸಹ ಗುಂಪಿನಲ್ಲಿ ವಾಸಿಸುತ್ತದೆ. ಮರದಲ್ಲಿರುವ ಜೇನುಗೂಡಿನ ಚಿತ್ರವನ್ನು ಈಗ ನೀವು ನೋಡಿ. ಒಂದು ಜೇನು ಕುಟುಂಬದಲ್ಲಿ ಸಾವಿರಾರು ಜೇನು ನೊಣಗಳಿರ್ತದೆ, ಅದರಲ್ಲಿ ಒಂದು ರಾಣಿ ಜೇನು ಮತ್ತೆಲ್ಲ ಕೆಲಸಗಾರ ಜೇನುಗಳು. ಗೂಡು ಕಟ್ಟುವುದು, ಆಹಾರ ಸಂಗ್ರಹಿಸುವುದು, ರಾಣಿ ಜೇನನ್ನು ನೋಡಿಕೊಳ್ಳುವುದು ಮುಂತಾದ ಕೆಲಸವನ್ನೆಲ್ಲ ಕೆಲಸಗಾರ ಜೇನುಗಳೇ ಮಾಡುತ್ತವೆ. ಮೊಟ್ಟೆ ಇಡುವುದಷ್ಟೇ ರಾಣಿಯ ಕೆಲಸವಾಗಿದೆ. ಜೇನುಹುಳುಗಳು ಉತ್ಪಾದಿಸುವ ಅಂಟು ದ್ರವಕ್ಕೆ ಮೇಣ ಅಂತೇಳಿ ಕರೀತಾರೆ. ಅದರಿಂದಲೇ ಜೇನುಹುಳ ಗೂಡು ಕಟ್ಟುವುದು. ಸುಂದರ ಕೊಂಬೆ, ಪೊಟರೆ, ದೊಡ್ಡ ಕಟ್ಟಡಗಳ ತಾರಸಿ ಮುಂತಾದ ಕಡೆಗಳಲ್ಲಿ ನಾವು ಜೇನುಗೂಡುಗಳನ್ನು ಕಾಣ್ತೀವಿ. ಜೇನುಹುಳುಗಳ ಆಹಾರ ಹೂವಿನ ಮಕರಂದ. ಹೆಚ್ಚಾಗಿ ಸಂಗ್ರಹಿಸಿದ ಮಕರಂದವನ್ನು ಗೂಡಿನಲ್ಲಿಟ್ಟು ಆಹಾರ ಬೇಕಾದಾಗ ಜೇನುಹುಳುಗಳು ಸವಿಯುತ್ತದೆ. ಜೇನುಹುಳುಗಳ ಗಾತ್ರ ಮತ್ತು ಗೂಡುಗಳು ಒಂದೇ ರೀತಿಯಾಗಿ ಇರೋದಿಲ್ಲ, ಬೇರೆ ಬೇರೆ ರೀತಿಯ ಜೇನುಗೂಡುಗಳನ್ನು ನಾವು ಕಾಣ್ಬೋದು. ಹಾಗೆಯೇ ಕೆಲವೊಂದು ಮನೆಗಳಲ್ಲಿ ಮರದಿಂದ ಮಾಡಿದ ಜೇನು ಪೆಟ್ಟಿಗೆಗಳನ್ನು ಹೂತೋಟದ ಮುಂದೆ ಇಟ್ಟು ಜೇನನ್ನು ಸಂಗ್ರಹಿಸುವುದನ್ನು ನಾವು ಕಾಣ್ಬೋದು. ಜೇನುಗೂಡಿನಿಂದ ಹಲವಾರು ಉತ್ಪನ್ನಗಳನ್ನು ಮಾಡ್ತಾರೆ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ಉಪಯೋಗಿಸುವಂತಹ ಮೇಣದ ಬತ್ತಿ, ಬಣ್ಣ, ಮುಲಾಮು, ಪೌಡರ್, ಇಂಕು ಇದೆಲ್ಲವನ್ನು ಸಹ ಜೇನುಗೂಡಿನಿಂದಲೇ ಮಾಡ್ತಾರೆ. ಮಕ್ಕಳೇ, ನಾವು ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಂಗೇರಿ ಶಾಲೆಯ ಮಕ್ಕಳಿಗೆ ನಾವು ಏನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ರಸಪ್ರಶ್ನೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಮ್ಗೆ ಈಗ ಶಾಲೆಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಮಕ್ಕಳೇ, ಅದಕ್ಕೆ ಮನೆಯಿಂದಲೇ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಟಿ ಎಲ್ ಎಂ
ಸಂಕಲನ ವ್ಯವಕಲನ ಗುಣಕಾರ ಭಾಗಕಾರ ಕ್ರಿಯೆಗಳನ್ನು ಮಾಡಬಹುದು. ಯಾವ ಯಾವ ಹಣ್ಣುಗಳು ತರಕಾರಿಗಳು ಮೊಳಕೆ ಕಾಳುಗಳು ಮತ್ತು ಸೊಪ್ಪುಗಳನ್ನು ಸೇವಿಸಬೇಕು ಎಂಬುದಾಗಿ ತಿಳಿಸುತ್ತೇನೆ. ಮೊದಲನೆಯದಾಗಿ ಹಣ್ಣುಗಳು, ಬಾಳೆಹಣ್ಣು, ಸೇಬು ಹಣ್ಣು, ಪ್ಯಾಷನ್ ಫ್ರೂಟ್ ಹಣ್ಣು, ಮೂಸಂಬಿ ಹಣ್ಣು, ಮರಸೇಬು, ಲಿಂಬೆ ಹಣ್ಣು, ದಾಳಿಂಬೆ ಹಣ್ಣು, ಬಟರ್ಫ್ರೂಟ್ ಹಣ್ಣು. ಮೂಸಂಬಿ, ಇದು ಕಡಿಮೆ ಕೊಬ್ಬಿನಾಂಶ ಹೊಂದಿದ್ದು ಹೆಚ್ಚು ನೀರು ಹಾಗೂ ನಾರಿನಾಂಶವನ್ನು ಹೊಂದಿದೆ. ಇದರಲ್ಲಿ ವಿಟಮಿನ್ ಸಿ ಇದೆ. ನಿಂಬೆಹಣ್ಣು, ನಿಂಬೆಹಣ್ಣು ಸಿ ವಿಟಮಿನ್ ಅನ್ನು ಹೊಂದಿದೆ. ಕೊಬ್ಬನ್ನು ಇಳಿಸಲು ಇದು ಸಹಾಯ ಆಗುತ್ತದೆ. ಸೇಬು, ಸೇಬು ಒಂದು ತಿಂದರೆ, ಪ್ರತಿನಿತ್ಯವೂ ಸೇಬು ಒಂದನ್ನು ತಿಂದರೆ ಕಾಯಿಲೆಯಿಂದ ನಾವು ದೂರ ಇರಬಹುದು. ಬಾಳೆಹಣ್ಣು, ಇದು ಎಲ್ಲ ಸಮಯದಲ್ಲೂ ಎಲ್ಲರಿಗೆ ಸಿಗುವಂತಹ ಹಣ್ಣು. ಇದು ಜೀರ್ಣಕ್ರಿಯೆಗೆ ಸಹಕಾರಿ ಆಗಿದೆ. ಮರಸೇಬು, ಮರಸೇಬು ಸಹ ಸಿ ವಿಟಮಿನ್ ಹೊಂದಿದ್ದು ಹೆಚ್ಚು ನೀರಿನಾಂಶವನ್ನು ಮತ್ತು ನಾರಿನಾಂಶವನ್ನು ಹೊಂದಿದೆ. ದಾಳಿಂಬೆ ಹಣ್ಣು, ದಾಳಿಂಬೆ ಹಣ್ಣಿನಲ್ಲಿ ಹೆಚ್ಚು ನೀರಿನ ಅಂಶ ಹೊಂದಿದ್ದು ರಕ್ತವನ್ನು ವೃದ್ಧಿಸಲು ಇದು ಸಹಾಯ ಮಾಡುತ್ತದೆ. ಬಟರ್ಫ್ರೂಟ್ ಹಣ್ಣು, ಇದು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ, ಅಲ್ಲದೆ ಹೃದಯ ಸಂಬಂಧಿ ಕಾಯಿಲೆಯನ್ನು ಸಹ ತಡೆಗಟ್ಟುತ್ತದೆ. ಪ್ಯಾಷನ್ ಫ್ರೂಟ್ ಹಣ್ಣು, ಇದು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಇನ್ನು ತರಕಾರಿಗಳು, ಕ್ಯಾಪ್ಸಿಕಮ್, ಇದರಲ್ಲಿ ವಿಟಾಮಿನ್ ಎ ಇ ಇದ್ದು ಇದು ರಕ್ತಹೀನತೆಯನ್ನು ತಡೆಗಟ್ಟುತ್ತದೆ. ಕ್ಯಾರೆಟ್, ದಿನಕ್ಕೆ ಒಂದು ಕ್ಯಾರೆಟ್ ತಿಂದರೆ ಕಣ್ಣಿನ ಸಮಸ್ಯೆ ದೂರವಾಗುತ್ತದೆ. ಟೊಮ್ಯಾಟೊ, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬಾರದಂತೆ ತಡೆಯುತ್ತದೆ. ಬೀಟ್ರೂಟ್, ಇದು ರಕ್ತವನ್ನು ಶುದ್ಧಿ ಮಾಡುತ್ತದೆ ಮತ್ತು ರಕ್ತ ಹೆಚ್ಚು ಆಗುವಂತೆ ನೋಡಿಕೊಳ್ಳುತ್ತದೆ. ಬರಿಸಿದ ಕಾಳುಗಳು, ಹೆಸರುಕಾಳು, ಹುರುಳಿಕಾಳು, ಕಡಲೆಕಾಳು, ಬೀನ್ಸ್ ಕಾಳು, ಇವುಗಳನ್ನು ನಮ್ಮ ಆಹಾರದಲ್ಲಿ ದಿನನಿತ್ಯ ಬಳಸುವುದರಿಂದ ರಕ್ತದೊತ್ತಡದ ಸಮಸ್ಯೆಯನ್ನು ತಡೆಗಟ್ಟಬಹುದು. ಮೊಳಕೆ ಕಾಳುಗಳಲ್ಲಿ ಪೊಟಾಷಿಯಂ, ಮೆಗ್ನೀಷಿಯಂ, ಫೈಬರ್ ಅಂಶಗಳು ಹೆಚ್ಚಾಗಿ ಇದೆ. ಕಷಾಯ, ಹಾಲು, ಮೊಟ್ಟೆ, ಹಾಲು ಮತ್ತು ಮೊಟ್ಟೆ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ, ದೇಹದ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ, ವಿಟಾಮಿನ್ ಡಿ, ವಿಟಾಮಿನ್ ಎ, ವಿಟಾಮಿನ್ ಇ ಪೋಷಕಾಂಶಗಳು ಇದೆ. ಕಷಾಯ, ಕಷಾಯದಲ್ಲಿ ಕುಡಿಯುವುದರಿಂದ ನಮ್ಮ ಜೀರ್ಣಶಕ್ತಿಯು
ಹೆಚ್ಚುತ್ತದೆ, ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಸೊಪ್ಪುಗಳು, ಮೂಲಂಗಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು. ಸೊಪ್ಪುಗಳು ದೇಹಕ್ಕೆ ಆರೋಗ್ಯವನ್ನು ನೀಡುತ್ತದೆ. ಇವುಗಳಲ್ಲಿ ವಿಟಾಮಿನ್, ಫೈಬರ್ ಅಂಶವು ಹೆಚ್ಚಾಗಿ ಇದೆ. ಇದು ಜೀರ್ಣಕ್ರಿಯೆಯಲ್ಲಿ ಸಹಾಯವನ್ನು ಮಾಡುತ್ತದೆ. ಹೀಗೆ ಒಟ್ಟಾಗಿ ನಾವು ಹಣ್ಣುಗಳು, ಸೊಪ್ಪುಗಳು, ಮೊಳಕೆ ಬರಿಸಿದ ಕಾಳುಗಳು, ಹಣ್ಣುಗಳು ಇವೆಲ್ಲವನ್ನು ನಮ್ಮ ದೈನಂದಿನ ಆಹಾರದಲ್ಲಿ ಹೆಚ್ಚಾಗಿ ಬಳಸುವುದರಿಂದ ನಾವು ಆರೋಗ್ಯವಂತರಾಗಿ अक्षरों को पढ़ना और लिखना सिखाए थे. आज आप बताना है कौन सा अक्षर है और आपको अपना नोटबुक में इसको लिखना चाहिए. पसंद है आप लोग सीख चुका है क्या नहीं, आपको दिखता है ये कौन सा अक्षर है. आप कौन सा अक्षर है इसको ಕೊಡಗು ಜಿಲ್ಲೆಯ ಕಾರುಣ್ಯ ಸಹಾಯ ನಿಧಿ ಸಂಸ್ಥೆ ವತಿಯಿಂದ ಕೊರೋನಾ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದ ಮದ್ರಸೆಗಳು ಮುಚ್ಚಿದ ಹಿನ್ನೆಲೆ ಧರ್ಮಗುರುಗಳು ಸಂಕಷ್ಟಕ್ಕೆ ಈಡಾಗಿದ್ದರು. ಇದನ್ನ ಮನಗಂಡ ಸಂಸ್ಥೆಯು ಜಿಲ್ಲೆಯ ಸುಮಾರು 80ಕ್ಕೂ ಹೆಚ್ಚು ಕುಟುಂಬದ ಸದಸ್ಯರಿಗೆ ಒಂದು ವಾರಕ್ಕೆ ಬೇಕಾದ ಅಗತ್ಯ ವಸ್ತುಗಳ ಕಿಟ್ಗಳನ್ನು ಸೋಮವಾರ ವಿತರಣೆ ಮಾಡಿದರು. ಈ ಹಿಂದೆಯೇ ಈ ಸಂಸ್ಥೆಯು ಸೀಲ್ಡೌನ್ ಆಗಿದ್ದ ಪ್ರದೇಶದಲ್ಲಿ ಕಿಟ್ ವಿತರಣೆ ಮಾಡಿದರು. ಅಲ್ಲದೆ ಈ ಸಂಸ್ಥೆಗೆ ಸಹಾಯ ಮಾಡಿದ ದಾನಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಕೊಡಗು ಜಿಲ್ಲೆಯಲ್ಲಿ COVID-19 ಹಿನ್ನೆಲೆಯಲ್ಲಿ ನಮ್ಮ ಕೊಡಗು ಜಿಲ್ಲೆಯ ಮದ್ರಸಾ ಅಧ್ಯಾಪಕರುಗಳು ತುಂಬ ಸಂಕಷ್ಟದಲ್ಲಿರುತ್ತಾರೆ. ಇದನ್ನು ಮನಗಂಡ ಕಾರುಣ್ಯ ಸಹಾಯ ನಿಧಿ ಸಂಸ್ಥೆಯ ವತಿಯಿಂದ ನಾವುಗಳು 80ಕ್ಕೂ ಹೆಚ್ಚು ಕಿಟ್ಟುಗಳನ್ನು ಪಡಿತರ, ಒಂದು ವಾರಕ್ಕೆ ಬೇಕಾದಂತಹ ಪಡಿತರ ಕಿಟ್ಗಳನ್ನು ಕೆಲವು ತುಂಬ ಸಂಕಷ್ಟದಲ್ಲಿರುವಂತಹ ಅಧ್ಯಾಪಕರುಗಳನ್ನು ಗುರುತಿಸಿ ನಾವುಗಳು ನೀಡಿರುತ್ತೇವೆ. ಇದಕ್ಕೆ ದಾನಿಗಳಾಗಿ ಹಾಗೂ ನಮ್ಮ ಈ ಸಂಸ್ಥೆಯ ಗೌರವಾಧ್ಯಕ್ಷರುಗಳಾದಂತಹ NCT ಮೊಯ್ದು ಹಾಗೂ ಸುಡಾನ್ ಮೊಯ್ದು ಹಾಗೂ ಹಮೀದ್ ಕಿಕ್ಕರೆ ಹಾಗೂ ಇಸ್ಮಾಯಿಲ್ ಹಾಜಿ ಉಂಡಿ ಹಾಗೂ ಕೊಡಗು ಜಿಲ್ಲೆಯ
ನಮ್ಮ ಸಂಸ್ಥೆಯ ಗ್ರೂಪಿನಲ್ಲಿರುವಂತಹ ದಾನಿಗಳಿಂದ ಸಹಾಯವನ್ನು ಪಡೆದು ನಾವುಗಳು 80ಕ್ಕೂ ಹೆಚ್ಚು ಉಸ್ತಾದರವರಿಗೆ ನಾವುಗಳು ಕಿಟ್ಟುಗಳನ್ನು ವಿತರಿಸಲಾಗಿದೆ. ಈಗ ನಾವು ಇಲ್ಲಿ ಇದು ಸಂಸ್ಥೆಯ ಅಧ್ಯಕ್ಷರಾದಂತಹ ನಜೀರ್ ಚಾಮಿಯಾಲ್ ಇದ್ದಾರೆ, ಹಾಗೆಯೇ ಸಂಸ್ಥೆಯ ಖಜಾಂಜಿಯವರಾದಂತಹ ಶೇಖ್ ಅಬ್ದುಲ್ಲಾ ಉಂಡಿ ರವರು ಇದ್ದಾರೆ, ಹಾಗೆಯೇ ನಮ್ಮ ಸಮೀರ್ ರವರು ಇದ್ದಾರೆ, ಹಾಗೆಯೇ ನಮ್ಮ ಮಿತ್ರರಾದಂತಹ ಜಾಕ್ಷನ್ ಇದ್ದಾರೆ. ಎಲ್ಲರೂ ಕೂಡಿ ಸಹಕರಿಸುತ್ತಾರೆ. ಇನ್ನು ಮುಂದಕ್ಕೂ ಕೂಡ ನಮ್ಮ ಕೈಲಾಗುವ ದಾನಿಗಳಿಗೆ ಸಹಾಯ ಮಾಡುತ್ತೇವೆ. ಮುಂದೆಯೂ ಮಾಡಿದ ಕಳೆದ ಸಾಲ ನಾವು ಸೀಲ್ ಡೌನ್ ಆದ ಜಾಗಕ್ಕೂ ಕೂಡ ನಾವು ಕಿಟ್ಗಳನ್ನು ವಿತರಿಸುತ್ತೇವೆ. ಬಡ ಹೆಣ್ಣು ಮಕ್ಕಳಿಗೆ ಮದುವೆಗೂ ಕೂಡ ನಾವು ಸಹಾಯವನ್ನು ಮಾಡಿರುತ್ತೇವೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ನಜೀರ್ ಚಾಮಿಯಾಲ, ಕಾರ್ಯದರ್ಶಿ ಮಜೀದ್ ಚೌಕಂಡಳ್ಳಿ, ಕೋಶಾಧಿಕಾರಿ ಶೇಖ್ ಅಬ್ದುಲ್ ಹುಂಡಿ, ಸಮೀರ್, ಜಾಕ್ಸನ್, ರೊಜಾರಿಯೋ ಹಾಜರಿದ್ದರು. ಅಲ್ಲದೆ ಹೊರದೇಶಗಳಲ್ಲಿ ನೆಲೆಸಿರುವ NCT ಮೊಯ್ದು ಹಮೀದ್ ಇಸ್ಮಾಯಿಲ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಮೈಕ್ರೋ ಫೈನಾನ್ಸ್ನಿಂದ ಸಾಲ ಪಡೆದ ಮಡಿಕೇರಿ ವ್ಯಾಪ್ತಿಯ ಮಹಿಳೆಯರು ಸಾಲ ನೀಡಿದವರು ಸಾಲ ವಸೂಲಾತಿಯ ನೆಪದಲ್ಲಿ ತೊಂದರೆ ನೀಡ್ತಾ ಇದ್ದು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಮುಖ್ಯಮಂತ್ರಿಯವರಿಗೆ ಜಿಲ್ಲಾಡಳಿತದ ಮೂಲಕ ಮನವಿ ಸಲ್ಲಿಸಿದರು. ಸಾಲವನ್ನು ಮನ್ನಾ ಮಾಡಬೇಕು ಹಾಗೂ ಸಾಲ ವಸೂಲಾತಿಯ ನೆಪದಲ್ಲಿ ಒತ್ತಡ ಹೇರಿ ಮಾನಸಿಕ ಹಿಂಸೆ ನೀಡ್ತಾ ಇರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮಹಿಳೆಯರು ಒತ್ತಾಯಿಸಿದರು. ಈ ಸಂದರ್ಭ ಮಾತನಾಡಿದ ಸಾಲ ಪಡೆದ ಮಹಿಳೆ ಜ್ಯೋತಿ, ನಾವು ಕೆಲವಷ್ಟು ಮೈಕ್ರೋ ಫೈನಾನ್ಸ್ಗಳಾದ SKS ಭಾರತ್ ಫೈನಾನ್ಸ್, ಗ್ರಾಮೀಣ ಒಕ್ಕೂಟ, ಧರ್ಮಸ್ಥಳ ಸಂಘ, ಸಮಸ್ತ ಆಶೀರ್ವಾದ್ನಿಂದ ಸಾಲವನ್ನು ಪಡ್ಕೊಂಡಿದ್ದೇವೆ. ಕಳೆದ ವರ್ಷದ ಪ್ರಕೃತಿ ವಿಕೋಪದಿಂದ ನಷ್ಟದಲ್ಲಿದ್ದ ವ್ಯಾಪಾರ ಉದ್ಯಮದಿಂದಾಗಿ ಸರಿಯಾದ ಕೆಲಸಗಳು ಇರಲಿಲ್ಲ. ಇದೀಗ ವ್ಯಾಪಾರ ಕೊಂಚ ಚೇತರಿಕೆ ಕಂಡಾಗ ಮತ್ತೆ ಕೊರೋನಾ ಎಂಬ ಕಾಯಿಲೆಯಿಂದಾಗಿ ವ್ಯಾಪಾರ ವಹಿವಾಟು ಇಲ್ಲದೆ ಕೆಲಸವಿಲ್ಲದೆ ಹೈರಾಣಾಗಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ಸಾಲ ನೀಡಿದವರು ಸಾಲ ವಸೂಲಾತಿಯ ನೆಪದಲ್ಲಿ ಮಾನಸಿಕ ಹಿಂಸೆಯನ್ನು ನೀಡ್ತಾ ಇದ್ದಾರೆ ಅಂತ ಆರೋಪಿಸಿದರು. ಈ ಸಂದರ್ಭ ಮಡಿಕೇರಿ ವ್ಯಾಪ್ತಿಯ ವಿವಿಧ ಸಂಘ ಸಂಸ್ಥೆಗಳಿಂದ ಸಾಲ ಪಡೆದು ನೊಂದಿರುವ ಮಹಿಳೆಯರು ಹಾಜರಿದ್ದರು. ಸರ್ ನಮಸ್ತೆ, ನನ್ನ ಹೆಸರು ಜ್ಯೋತಿ ಅಂತೇಳಿ. ನಾವು ಕೆಲವು ಸಂಘಗಳನ್ನ ಮಾಡಿಕೊಂಡು ಮಡಿಕೇರಿಯಲ್ಲಿ, ಮತ್ತು ನನ್ನದು ಸ್ವಂತ ಕ್ಯಾಂಟೀನ್ ಇದೆ ಕೋಟೆ ಒಳಗಡೆ. ನಮಗೆ ಮೈಕ್ರೋ ಫೈನಾನ್ಸಿಯವರು ಸಾಲ ನೀಡಿದ್ದಾರೆ. ಮೈಕ್ರೋ ಫೈನಾನ್ಸಿ ಅಂದರೆ SKS, ಆಮೇಲೆ ಇದು ಆಶೀರ್ವಾದ್, ಸಮಸ್ತ, ಮತ್ತು ಧರ್ಮಸ್ಥಳ, ಗ್ರಾಮೀಣಾಭಿವೃದ್ಧಿ ಒಕ್ಕೂಟದವರು, ಹೀಗೆ ಕೆಲವು ಸಂಘಟನೆಗಳಿಂದ ನಮಗೆ ಸಾಲ ಕೊಟ್ಟಿದ್ದಾರೆ. ಈಗ ನಮಗೆ ಸಾಲವನ್ನು ನಾವು ಕರೆಕ್ಟಾಗಿ ತಿಂಗಳು ತಿಂಗಳು ಮತ್ತು ವಾರ ವಾರ ಕಟ್ತಿದ್ವಿ. ಈ ಕೊರೋನಾ ಬಂದ ಮೇಲೆ ನಮಗೆ ಸಾಲ ಕಟ್ಟಲಿಕ್ಕೆ ಕಷ್ಟ ಆಗಿದೆ. ನಮಗೆ ಯಾರಿಗೂ ಕೆಲಸಗಳಿಲ್ಲ. ಆಮೇಲೆ ಕ್ಯಾಂಟೀನ್ ನಡೆಸೋರು ಮತ್ತು ಹೋಟೆಲ್ ಮುಂಗೋಟ ಆ ಥರ ಮಾಡೋರಿಗೆ ಯಾರಿಗೂ ಕೆಲಸ ಇಲ್ಲ. ನಾವು ಅದಕ್ಕೆ ಸಮಯವನ್ನು ಅವರನ್ನು ಕೇಳ್ತಾ ಇದ್ದೀವಿ. ಅವರು ಸಮಯ ಕೊಡದೆ ನಮಗೆ ದಿನನಿತ್ಯ ಸಾಲ ಕಟ್ಟಬೇಕು, ನೀವು ಸಾಲ ಕಟ್ಟದಿದ್ದರೆ ನಾವು ಬಡ್ಡಿ ಹಾಕ್ತೀವಿ, ಅದರ ಮೇಲೆ ಬಡ್ಡಿ ಆಗ್ತಾಯಿದೆ. ಆಮೇಲೆ ಮನೆಗೆ ಬಂದು ಟಾರ್ಚರ್ ಮಾಡ್ತಿದ್ದಾರೆ, ಮತ್ತು ದಿನನಿತ್ಯ ಫೋನ್, ಈ ಥರ ಎಲ್ಲ ನಮಗೆ ತುಂಬ ಹಿಂಸೆಯಾಗಿದೆ ಸರ್. ಅದರಿಂದಾಗಿ ನಾವು ಸಾಲ ಕಟ್ಟಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀವಿ. ಅದಕ್ಕೆ ಈಗ ನಾವು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಯಾವ ರೀತಿ ಅಂದರೆ, ನಮಗೆ ಸಾಲ ಕಟ್ಟಲ್ಲ ಅಂತ ಹೇಳ್ತಿಲ್ಲ, ನಾವು ಸಾಲ ಕಟ್ತೀವಿ, ಆದರೆ ನಮಗೆ ಸಮಯ ಬೇಕು. ಒಂದು 6 ತಿಂಗಳು ಇಲ್ಲ ಒಂದು ಜನವರಿ ತನಕವೂ ಸಮಯ ಬೇಕು ನಮಗೆ. ಆಲ್ರೆಡಿ ನಮಗೆ ಒಂದು ಸತಿ 2019-18 ಫ್ಲಡ್ಡಾಗಿ ನಾವು ತುಂಬ ಸೋತಿದ್ದೀವಿ. ಅದರಲ್ಲೇ ನಾವು ತುಂಬ ಸೋತು ಮತ್ತೆ ಸಾಲ ಕಟ್ಟಲಿಕ್ಕೆ ಶುರು ಮಾಡಿಕೊಂಡು ಏನೋ ಸಾಲ ಸಾಲ ತಗೊಂಡು ನಮ್ಮದು ಜೀವನ ನಡೆಸ್ತಾ ಇದ್ವಿ. ಈಗ ಏನಾಗಿದೆ ಅಂತ ಹೇಳಿದರೆ, ಈ ಕೊರೋನಾ ಬಂದ ಮೇಲೆ ನಮಗೆ ಯಾರಿಗೂ ಕೆಲಸ ಕರೆಯಲ್ಲ. ಊಟಕ್ಕೆ ಒಂದೊತ್ತು ಊಟಕ್ಕೆ ಕಷ್ಟ ಆಗಿಬಿಟ್ಟಿದೆ ನಮಗೆ. ಯಾವ ರೀತಿ ಒಂದೊತ್ತು ಊಟ ಮಾಡೋದು, ಅಲ್ಲಿನ ಮನೆ ಬಾಡಿಗೆ ಕಟ್ಟೋದು ಹೇಗೆ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದರ ಮಧ್ಯದಲ್ಲಿ ಫೋನ್ ಮಾಡಿ ಅವರು ನಮಗೆ ಬಾಯಿಗೆ ಬಂದಾಗೆ ಮಾತಾಡೋದು, ನಿಮಗೆ ಸಾಲ ಕಟ್ಟೋಕ್ಕಾಗಲ್ಲ ಅಂದರೆ ಯಾಕೆ ರೀ ತಗೊಂಡಿದ್ದೀರಾ ಸಾಲ, ನೀವೇನು ಇದ್ದೀರಾ, ಸತ್ತೋಗಿದ್ದೀರಾ, ಈ ಥರ ಎಲ್ಲ ನಮಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಯವರು ನಮ್ಮ ಒಂದು ಮನವಿಯನ್ನು ಸ್ವೀಕರಿಸಿಕೊಂಡು ಇದನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ತಲುಪಿಸೋ ಮುಖಾಂತರ ನಮಗೆ ಈ ಸಾಲಕ್ಕೆ ಒಂದು ಕಾಲಾವಕಾಶವನ್ನು ಕೊಡಬೇಕಾಗಿ ನಾನು ಈ ಮೂಲಕ ಎಲ್ಲ ಜನರ, ನಮ್ಮ ಸ್ತ್ರೀಶಕ್ತಿ ಸಂಘದ ಮತ್ತು ಸ್ವಸಹಾಯ ಸಂಘದ ಸದಸ್ಯರ ಪರವಾಗಿ ಕೇಳಿಕೊಳ್ತೇನೆ ಸರ್. ಕೊಡಗು ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಬಿಡುವು ಕೊಟ್ಟಿದ್ದ ಮಳೆ ಸೋಮವಾರ ಬೆಳಿಗ್ಗೆಯಿಂದಲೇ ಬಿರುಸುಗೊಂಡಿದ್ದು ಜಿಲ್ಲೆಯಲ್ಲಿ ಯೆಲ್ಲೋ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದೊಂದು ವಾರದಿಂದ ಬಿಸಿಲಿನ ವಾತಾವರಣವಿದ್ದು ಭಾನುವಾರ ಮಧ್ಯಾಹ್ನದ ಬಳಿಕ ಜಿಲ್ಲೆಯಲ್ಲಿ ಮಳೆ ಸುರಿಯಲಾರಂಭಿಸಿದ್ದು ರಾತ್ರಿ ಕೂಡ ಭಾರೀ ಗಾಳಿ ಸಹಿತ ಮಳೆಯಾಗ್ತಾ ಇದೆ. ಇಂದು ಕಾವೇರಿಯ ಉಗಮಸ್ಥಾನ ತಲಕಾವೇರಿ ಭಾಗಮಂಡಲ ಭಾಗದಲ್ಲೂ ಭಾರೀ ಮಳೆಯಾಗ್ತಾ ಇದೆ.
ಬಳೆ ಬಿರುಸು ಪಡೆದುಕೊಂಡಿರೋದ್ರಿಂದ ನದಿ ತೊರೆ ಹಳ್ಳ ಕೊಳ್ಳ ತುಂಬಿ ಹರಿತಾ ಇವೆ. ಮಡಿಕೇರಿ, ತಲಕಾವೇರಿ, ಭಾಗಮಂಡಲ, ಸೋಮವಾರಪೇಟೆ, ವಿರಾಜಪೇಟೆ, ನಾಪಕ್ಲು, ಕಕ್ಕಬ್ಬೆ, ಗೋಣಿಕೊಪ್ಪ ಭಾಗದಲ್ಲೂ ರವಿವಾರ ಮಧ್ಯಾಹ್ನದ ಬಳಿಕ ಉತ್ತಮ ಮಳೆಯಾಗ್ತಾ ಇದೆ. ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗ್ತಾ ಇರೋದ್ರಿಂದ ನದಿಗಳಲ್ಲಿ ನೀರು ಹೆಚ್ಚಾಗುತ್ತಿದ್ದು ಹಾರಂಗಿ ಜಲಾಶಯ ಕೂಡ ಭರ್ತಿಯಾಗಿದೆ. ಇಂದು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಹಾಗೂ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಆಗಸ್ಟ್ 3 ಮುಂಜಾನೆಯಿಂದ ಆಗಸ್ಟ್ 4 ಬೆಳಗಿನವರೆಗೆ ಭಾರೀ ಮಳೆಯ ಮುನ್ಸೂಚನೆ ಇರೋದ್ರಿಂದ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾಗೂ ಆಗಸ್ಟ್ 4 ಆಗಸ್ಟ್ 7 ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇಂದು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಕೊಡಗು ಜಿಲ್ಲಾಡಳಿತ ಮನವಿ ಮಾಡಿದೆ. ತುರ್ತು ಸಂದರ್ಭಗಳಲ್ಲಿ ಟೋಲ್ ಫ್ರೀ ನಂಬರ್ 0827221077 ಈ ಸಂಖ್ಯೆಗೆ ತಿಳಿಸುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಧರ್ಮಸ್ಥಳ ಸಂಘ ಹಾಗೂ ಮೈಕ್ರೋ ಫೈನಾನ್ಸ್ ಮತ್ತು ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ತಿಂಗಳ ಕಂತು ಪಾವತಿಸುವಂತೆ ಕಿರುಕುಳ ನೀಡ್ತಾ ಇದ್ದು, ಸಾಲ ಮರುಪಾವತಿಗೆ ಡಿಸೆಂಬರ್ ಅಂತ್ಯದವರೆಗೆ ಅವಕಾಶ ಕಲ್ಪಿಸಬೇಕೆಂದು ವಿರಾಜಪೇಟೆ ನಾಗರಿಕರು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿರಾಜಪೇಟೆ ನಿವಾಸಿ ಪಿ ಶಂಕರ್, ವಿರಾಜಪೇಟೆ ನಿವಾಸಿಗಳು ಹಲವಾರು ವರ್ಷಗಳಿಂದ ಸಾಲವೊಂದು ಪಡೆದು ಕಾಲಕಾಲಕ್ಕೆ ಕಂತುಗಳ ರೀತಿಯಾಗಿ ಪಾವತಿಸ್ತಾ ಬರ್ತಾ ಇದ್ದೇವೆ. ಆದರೆ ಈಗ ಪ್ರಸ್ತುತ COVID-19 ಇರುವ ಕಾರಣ ದೇಶಾದ್ಯಂತ 2.5 ಕಾಲ ಲಾಕ್ಡೌನ್ ಮಾಡಿದ್ದು, ಮಧ್ಯಮ ವರ್ಗದವರು ಕೂಲಿ ಕೆಲಸ ಮಾಡಿಕೊಂಡು ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದರೆ ಈ ಖಾಸಗಿ ಹಣಕಾಸು ಸಂಸ್ಥೆಗಳಾದ ಧರ್ಮಸ್ಥಳ ಸಂಘ ಹಾಗೂ ಮೈಕ್ರೋ ಫೈನಾನ್ಸ್ ಮತ್ತು ಇತರ ಹಣಕಾಸು ಸಂಸ್ಥೆಗಳು ವಾರದ ಕಂತಂದ ಖಾಸಗಿ ಪಾವತಿಸುವಂತೆ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಆರೋಪಿಸಿದರು. ಖಾಸಗಿ ಹಣಕಾಸು ಸಂಸ್ಥೆಗಳು ಸಾಲದ ಜೊತೆಗೆ ದ್ವಿಗುಣ ಬಡ್ಡಿಯನ್ನು ಸೇರಿಸಿ ಸಾಲವನ್ನು ಪಾವತಿಸುವಂತೆ ಕಿರುಕುಳ ನೀಡ್ತಾ ಇವೆ. ಈ ಬಗ್ಗೆ ಪರಿಶೀಲಿಸಿ ನಮಗೆ ಈ ಖಾಸಗಿ ಹಣಕಾಸು ಸಂಸ್ಥೆಗಳಿಗೆ ಸಾಲವನ್ನು ಮರುಪಾವತಿಸಲು ಡಿಸೆಂಬರ್ ತಿಂಗಳ ಕೊನೆಯವರೆಗೆ ಸಮಯಾವಕಾಶ ಕೊಡಿಸಬೇಕೆಂದು ಮನವಿ ಮಾಡಿದವರು, ಈ ಸಂಬಂಧ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದರು. ಈ ಲಾಕ್ಡೌನ್ ಆದಮೇಲೆ ನಮ್ಮ ಕೆಲಸ ಕಾರ್ಯಗಳನ್ನು ನಿಂತೋಯ್ತು. ನಾವು ಆಟೋ ಕೆಲಸ ಮಾಡ್ತಿದ್ವಿ, ಆಟೋ ರಚನೆ ಮಾಡ್ತಿದ್ವಿ, ಇವರು ಸ್ಟುಡಿಯೋ ಕೆಲಸ ಮಾಡ್ತಿದ್ದಾರೆ, ಇವರು ಟೈಲರ್ ಕೆಲಸ ಮಾಡ್ತಿದ್ದಾರೆ, ಇವರು ಕೂಲಿ ಕೆಲಸ ಮಾಡ್ತಿದ್ದಾರೆ, ಎಲ್ಲರು ಇನ್ನೂ 10 ಜನ ಇದ್ದಾರೆ ಕೂಲಿ ಕೆಲಸ, ಅದು ಬೇರೆ ಕೆಲಸ ಮಾಡಿ ಇತರ ಕೆಲಸಗಳು ಮಾಡಿದ್ದಾರೆ. ಅವ್ರಿಗೆ ಕೆಲಸ ಕಾರ್ಯಗಳು ಏನಿಲ್ಲ, ಎಲ್ಲ ಜೀವನ ನಿಂತೋಯ್ತು. ಸರ್ಕಾರದಿಂದ 10 ಅಕ್ಕಿ ಮತ್ತು 2 ಗೋಧಿ ಅಥವಾ ಬೆಳೆ ಬಿಟ್ಟರೆ ಬೇರೆ ಯಾವ ನಮಗೆ ಸೌಲಭ್ಯ ಇರಲಿಲ್ಲ. ನಾವೇನೋ 2 3 ತಿಂಗಳು ನಾವು ಜೀವನ ಸಾಗಿಸ್ಕೊಂಡು ಬಂದ್ವಿ. ಈಗ ಲಾಕ್ಡೌನ್ ಓಪನ್ ಆಯಿತು ಮತ್ತು ಸರ್ಕಾರದಿಂದ ನಾವು ಸಾಲ ತಗೊಂಡ ಸಂಘ ಸಂಸ್ಥೆಗಳನ್ನ ನಮಗೆ 3 ಸರ್ಕಾರದಿಂದ ಒಂದು EMI ಕಟ್ಟಕ್ಕೆ ಮತ್ತು ಸಾಲ ಮರುಪಾವತಿ ಮಾಡೋಕ್ಕೆ ಟೈಮ್ ಕೊಟ್ಟಿದ್ವಿ. ಈಗ ಅದೇನಾಯಿತು ಅಂತ ಹೇಳಿದ್ರೆ, ಮೊನ್ನೆ ಇಂದ ಕಳೆದ ಜುಲೈನಿಂದ ನಮಗೆ ಸಾಲ ಮರುಪಾವತಿ ಮಾಡಬೇಕು ಅಂತ ಈ ಧರ್ಮಸ್ಥಳ ಸಂಘ, ಈ SK ಸಂಘ, ಇತರ ಸಂಘಗಳು ನಮಗೆ ಭಾರಿ ಕಿರುಕುಳ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಅವ್ರ ಹತ್ರ ಕೇಳುವಾಗ, ಇಲ್ಲ ನಮಗೆ ಅದನ್ನು ಆಗಲ್ಲ, ನೀವು ಕಂತು ಕಟ್ಟಲೇಬೇಕು, ಇದು ನಮಗೆ ಮೇಲೆಯಿಂದ ಬಂದ ಆರ್ಡ್ರು ಅನ್ನು ಇದಂತ ಅಂತೇಳಿ ನಮಗೆ ಭಾರಿ ಕಿರುಕುಳ ಕೊಡ್ತಾ ಇದ್ದಾರೆ, ಮನೆ ಹತ್ರ ಮುಂದೆ ಕಿರುಕುಳ ಕೊಡ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ವಿರಾಜಪೇಟೆ ನಿವಾಸಿಗಳಾದ ರವಿ, ಅಸ್ಲಂ, ಸೌಮ್ಯ, ಆಶಾ, ವಿಲೀನ ಹಾಜರಿದ್ದರು. ಕೊರೋನಾಗೆ ಮತ್ತೊಂದು ಬಲಿ, ಕೊರೋನಾ ಪ್ರಕರಣಗಳ ಸಂಖ್ಯೆ 513 ಏರಿಕೆ, 322 ಮಂದಿ ಗುಣಮುಖ. ಶಿಕ್ಷಕರಿಂದ ಆನ್ಲೈನ್ ಮೂಲಕ ಮಕ್ಕಳಿಗೆ ವಿದ್ಯಾಭ್ಯಾಸ, ವಾಟ್ಸಪ್ ಮೂಲಕ ಪಾಠ ಮಾಡಿ ಮಾದರಿಯಾದ ವಿರಾಜಪೇಟೆ ಸರ್ಕಾರಿ ಶಾಲೆಯ ಶಿಕ್ಷಕರು. ವಿರಾಜಪೇಟೆಯಲ್ಲಿ ಕಾರುಣ್ಯನಿಧಿ ಸಂಸ್ಥೆ ವತಿಯಿಂದ ಮುಸ್ಲಿಂ ಸಮುದಾಯದ ಮದ್ರಸೆಗಳಿಗೆ ಆಹಾರ ಕಿಟ್ ವಿತರಣೆ. ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ಸಾಲಗಾರರಿಗೆ ತೊಂದರೆ, ಕಷ್ಟದ ಸಂದರ್ಭದಲ್ಲಿ ಹಣ ಕಟ್ಟುವಂತೆ ಆಮಿಷ, ವಿರಾಜಪೇಟೆ ನಾಗರಿಕರಿಂದ ಕ್ರಮಕ್ಕೆ ಆಗ್ರಹ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೇಟೋಳಿ ಗ್ರಾಮದ ವಿದ್ಯಾರ್ಥಿಗೆ ನೆರವು, ಕುಟುಂಬಕ್ಕೆ ಸಾಂತ್ವನ ನೀಡಿದ DSS ಮುಖಂಡರು.
ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ, ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡವು ಕಣ್ಣೂರ್ ಕೇರಳ, ಶ್ರೀ ಟರ್ಪರಿನ್ ಅರಸ್ಟೋಡ್ ಮೈಸೂರು, ಶಾರದಾ ಜ್ಯುವೆಲರಿ ಅರಸ್ಟೋಡ್ ಮೈಸೂರು, ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ, ಸೆನಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರು, ನಾಜಾಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ, ನೇತ್ರ ಆಪ್ಟಿಕಲ್ಸ್ ಮಹದೇವ್ ಪೇಟ್ ಮಡಿಕೇರಿ.